ನಮಸ್ತೆ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ರವೀಂದ್ರ ಮುನೋಳಿ ಅವರು, ಡಾಕ್ಟರ್ ರವೀಂದ್ರ ಮುನೋಳಿ ಸಹಾಯಕ ಪ್ರಾಧ್ಯಾಪಕರು, ಮನೋವೈದ್ಯಶಾಸ್ತ್ರ ಸೈಕ್ಯಾಟ್ರಿ ವಿಭಾಗದಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವತ್ತು ಸ್ಮಾರ್ಟ್ಫೋನ್ನ ಉಪಯೋಗ ಕಡಿಮೆ ಮಾಡುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದಾರೆ. ಬನ್ನಿ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಓಕೆ ಡಾಕ್ಟರ್, ಕಾರ್ಯಕ್ರಮದ ಮೊದಲೇ ಹೇಳಿದಾಗ ಇವತ್ತು ಸ್ಮಾರ್ಟ್ಫೋನ್ ಉಪಯೋಗ ಕಡಿಮೆ ಮಾಡುವುದು ಹೇಗೆ ಅಂತ ನೀವು ಹೇಳ್ತೀರಿ ಅಂತ ಹೇಳಿದೆ. ಸೊ ಇವತ್ತು ನಾವೆಲ್ಲರೂ ಸ್ಮಾರ್ಟ್ಫೋನ್ ಅನ್ನು ಉಪಯೋಗಿಸ್ತೇವೆ. ಸ್ಮಾರ್ಟ್ಫೋನ್ನ ಉಪಯೋಗ ಮತ್ತು ದುರುಪಯೋಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ತೀರಾ? ನೋಡಿ, ವ್ಯಕ್ತಿಗಳು ಅಥವಾ ಮನುಷ್ಯ ಬದಲಾಗ್ತಾ ಹೋಗ್ತಾರೆ, ಅದೇ ರೀತಿ ನಮ್ಮ ಆದ್ಯತೆಗಳು ವರ್ಷಗಳು ಕಳೀತಾ ಹೋದಂಗೆ ಬದಲಾಗ್ತಾ ಹೋಗ್ತದೆ. ಮುಂಚೆ ಪೆನ್ನು ಇತ್ತು ಬರೀಲಿಕ್ಕೆ, ನೋಟ್ಬುಕ್ ಇತ್ತು ಬರೀಲಿಕ್ಕೆ, ಅದೆಲ್ಲ. ಆಮೇಲೆ ನಾವು ಕನ್ವರ್ಸೇಷನ್ ಅಥವಾ ನಾವು ಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವಿ, ಸಂವಾದ ಮಾಡಲಿಕ್ಕೆ ಫೋನ್ಗಳನ್ನು ಉಪಯೋಗಿಸ್ತಾ ಬಂದ್ವಿ. ಹಾಗೆ ಸಮಯ ಕಳೆದ ಹಾಗೆ ಸ್ಮಾರ್ಟ್ಫೋನ್ಗಳು ಕೂಡ ಬಂದವು. ಈಗ ಒಂದು ಹೊಸ ಅನ್ವೇಷಣೆ ಏನೋ ಬಂದಿದೆ ಅಂದರೆ ಅದು ನಮಗೆ ಎಷ್ಟರ ಮಟ್ಟಿಗೆ ಉಪಯೋಗಕಾರಿ ಅನ್ನೋದ್ರ ಮೇಲೆ ನಿರ್ಭರವಾಗುತ್ತೆ, ನಾವು ಎಷ್ಟು ಉಪಯೋಗ ಮಾಡ್ತೀವಿ ಅನ್ನೋದು. ಮುಂಚೆ ಟೆಲಿಫೋನ್ ಇದ್ದಾಗ ನಾವು ಒಬ್ಬರ ಜೊತೆ ಮಾತಾಡಲಿಕ್ಕೆ ಉಪಯೋಗಿಸ್ತಾ ಇದ್ವಿ. ಉದಾಹರಣೆ, ಒಬ್ಬರೆಲ್ಲೋ ಬಾಂಬೆಯಲ್ಲಿದ್ದಾರೆ, ಒಬ್ಬರು ದೆಲ್ಲಿಯಲ್ಲಿದ್ದಾರೆ ಅಂತ ಕೂಡಲೇ ನಾವು ಮಾತಾಡಲಿಕ್ಕೆ ಅದು ಒಳ್ಳೆಯ ಸಾಧನವಾಗಿತ್ತು. ಮುಂಚೆ ಪತ್ರಗಳಿತ್ತು, ಬರೀ ಬರೀತಾ ಇದ್ವಿ, ಆಮೇಲೆ ಫೋನ್ ಬಂತು, ಆಮೇಲೆ ಈಗ ಸ್ಮಾರ್ಟ್ಫೋನ್ಗಳು ಬಂತು. ಬರೀ ಈಗ ಸ್ಮಾರ್ಟ್ಫೋನ್ ಬಂದರಷ್ಟೇ ಬದಲಾವಣೆಗಳು ಬರಲಿಲ್ಲ, ಅದ್ರ ಜೊತೆಗೆ ಇತ್ತೀಚಿನ ಕ್ರಾಂತಿಕಾರಿಯಾಗಿದ್ದು ಇಂಟರ್ನೆಟ್. ಸೊ ಹಾಗಾಗಿ ನಾವು ಯಾವಾಗ ಸ್ಮಾರ್ಟ್ಫೋನ್ ಅಂತ ಹೇಳ್ತೀವಿ, ಇಂಟರ್ನೆಟ್ ಕೂಡ ಜೊತೆಗೆ ಸೇರಿಸ್ಕೊಂಡೇ ಹೇಳುವಂಥದ್ದು. ಈಗ ಸ್ಮಾರ್ಟ್ಫೋನ್ ಈಗ ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಹೊಕ್ಕಿಕೊಂಡಿದೆ ಅಂದರೆ ಅದು ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತಲೇ ಹೇಳಬಹುದು. ಆದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ತೀವಿ, ಯಾವ ರೀತಿ ಉಪಯೋಗಿಸ್ತೀವಿ, ಯಾವುದಕ್ಕಾಗಿ ಉಪಯೋಗಿಸ್ತೀವಿ ಅಂತ ಅನ್ನೋದು ನಮ್ಮ ಮೇಲೆ ಬಿಟ್ಟದ್ದು. ನಾವು ಕೆಲವೊಬ್ಬರು ಬರೀ ಅದನ್ನು ಮಾತಾಡಲಿಕ್ಕೆ ಉಪಯೋಗಿಸ್ಬೋದು, ಕೆಲವೊಬ್ಬರು ವಿಡಿಯೋ ಕಾಲ್ ಮಾಡಿ ನೋಡಲಿಕ್ಕೆ ಉಪಯೋಗಿಸ್ಬೋದು, ನಮಗೆ ಏನೋ ಹೊಸ ಮಾಹಿತಿ ಬೇಕಿರ್ತದೆ. ಹಾಗಾಗಿ ಅದು ಇಂಟರ್ನೆಟ್ ನಾವು ಬ್ರೌಸರ್ ಓಪನ್ ಮಾಡ್ತೀವಿ, ಅದರಲ್ಲಿ ನಾವು ಬೇಕಾಗಿರೋ ಮಾಹಿತಿ ಪಡ್ಕೊಳ್ತೀವಿ, ಅದಕ್ಕೆ ಉಪಯೋಗಿಸ್ಬೋದು. ನಮ್ಮ ಫ್ರೆಂಡ್ಸ್ ಗ್ರೂಪ್ ಇದೆ, ಅದರ ಜೊತೆಗೆ ನಾವು ಅವ್ರ ಎಲ್ಲರ ಜೊತೆಗೆ ಒಟ್ಟಿಗೆ ಮಾತಾಡಬೇಕು ಅಥವಾ ನನ್ನ ಅಭಿಪ್ರಾಯ ತಿಳಿಸ್ಬೇಕಂದ್ರೆ ನಾವು ನಮ್ಮ ವಾಟ್ಸಪ್ ಇರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು ಅಥವಾ ಬೇರೆ ಯಾವುದೇ ಬ್ಲಾಗ್ಗಳಿರ್ಬೋದು, ಅಂಥದ್ರಲ್ಲಿ ಕೂಡ ನಾವು ಅದರಲ್ಲಿ ಉಪಯೋಗ ಮಾಡ್ಬೋದು. ಅಥವಾ ಇಮೇಲ್ ಕಳಿಸ್ಲಿಕ್ಕಿದೆ ಆಫೀಸಿಗೆ ಏನೋ ಅರ್ಜೆಂಟಾಗಿ, ಅದು ನೋಡ್ಬೋದು. ಇದೇ ರೀತಿ ವಿವಿಧ ರೀತಿಯಲ್ಲಿ ಇದು ನಮಗೆ ಉಪಯೋಗಕಾರಿಯಾಗಿದೆ. ಇದಲ್ಲದೇ ಇನ್ನೂ ಜನ ಕೂಡ ಅದನ್ನು ಅಲಾರ್ಮ್ ಆಗಿ ಯೂಸ್ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಆದರೆ ಇದು ಉಪಯೋಗಕ್ಕೆ ಹಂತಕ್ಕೆ ಬಂತು, ಆದರೆ ಸಮಯ ಕಳೆದ ಹಾಗೆ ಏನಾಯ್ತು ಅಂದರೆ ಇದು ಜೀವನದ ವಿವಿಧ ಆಯಾಮಗಳನ್ನು ಕೂಡ ಒಳಗೊಳ್ತಾ ಇದೆ. ಉದಾಹರಣೆ, ಹೊರಗೆ ಆಟ ಆಡೋದು ಬಿಟ್ಟು ಮೊಬೈಲಲ್ಲೇ ಆಟ ಆಡೋವಂಥದ್ದು ಬಂತು. ಹೌದಾ? ಈಗ ನಾವು ಜನರ ಜೊತೆ ಅಕ್ಕಪಕ್ಕದಲ್ಲಿದ್ದರು, ಒಂದೇ ಕಾಲೋನಿಯಲ್ಲಿದ್ದರು, ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡೋ ಬದಲಾಗಿ ನಾವು ಫೋನಲ್ಲೇ ಮಾತಾಡಲಿಕ್ಕೆ ಪ್ರಿಫರ್ ಮಾಡ್ತೀವಿ. ಅಂದರೆ ಅದರಲ್ಲೇ ಚಾಟ್ ಮಾಡೋದು, ಇಲ್ಲೇ ಮೆಸೇಜ್ ಕಳಿಸೋದು ಇಂಥದ್ದು ಅಂತ. ಇನ್ನೂ ಸಮಯ ಕಳೆದಾಗ ಇನ್ನೂ ಬದಲಾವಣೆಗಳು ಬರ್ತಾ ಹೋಯಿತು. ಹೊಸ ಹೊಸ ರೀತಿಯ ಗೇಮ್ಗಳು, ಹೊಸ ಹೊಸ ರೀತಿಯ ಸೋಷಿಯಲ್ ನೆಟ್ವರ್ಕ್ಗಳು, ಹೊಸ ಹೊಸ ರೀತಿಯ ಮಾಧ್ಯಮಗಳು ಎಲ್ಲ ಬರ್ತಾ ಹೋದ್ದು. ಎಲ್ಲದರಲ್ಲಿ ಏನಂದರೆ ನಾನೆಷ್ಟು ಚೆನ್ನಾಗಿದ್ದೀನಿ ತೋರಿಸ್ಕೊಳ್ಳೋದು ಅಥವಾ ನಾನು ಹೇಗಿದ್ದೀನಿ ಅಂತ ಅನ್ನೋ ಪ್ರವೃತ್ತಿ ಬೆಳೆಸೋದ್ರ ಮಟ್ಟಿಗೆ ಬಂದುಬಿಡ್ತು. ಅದಾದ ನಂತರ ಇನ್ನೊಂದೇನು ಹುಟ್ಕೊಳ್ತಾ ಇದೆ ಅಂದರೆ ಈಗ ಸ್ಮಾರ್ಟ್ಫೋನ್ ನೋಡಲಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಥರ. ಹೌದಾ? ಈಗ ನನ್ನ ಹತ್ರ ಸ್ಮಾರ್ಟ್ಫೋನ್ ಇಲ್ಲ ಅಥವಾ ಫೋನ್ ಮರ್ತು ಬಿಟ್ಟು ಬಂದಿದ್ದೀನಿ ಅಂದರೆ ಏನೋ ಒಂಥರ ಗಾಬರಿ ಹುಟ್ಕೊಳ್ಳುತ್ತೆ. ಅಯ್ಯೋ, ನಾನು ಏನಾದರೂ ಮಿಸ್ ಮಾಡಿದ್ದ, ಏನಾದರೂ ತಪ್ಪಾಯ್ತಾ, ಅಥವಾ ಏನಾದರೂ ಇಂಪಾರ್ಟೆಂಟ್ ವಿಷಯ ಇತ್ತ, ಅಥವಾ ಏನಾದರೂ ಗಾಸಿಪ್ ಇತ್ತ ನನಗೆ ಹೋಯಿತು ಅಂತ. ಅದಕ್ಕೆ ಸಾಧಾರಣ ಇಂಗ್ಲೀಷಲ್ಲಿ ಇತ್ತೀಚಿನ ಪದ ಅಂದರೆ ನೋಮೋಫೋಬಿಯಾ ಅಂತ, ಅಂದರೆ ನೋ ಮೊಬೈಲ್ ಫೋಬಿಯಾ ಅನ್ನೋ ಥರದ. ಅದು ಒಂದು ಬಂದ್ಬಿಡ್ತು. ಈಗ ಕೆಲವೊಮ್ಮೆ ಮೊಬೈಲ್ ಇರುತ್ತೆ, ನೋಟಿಫಿಕೇಶನ್ ಬರುತ್ತೆ, ನೋಡಿರ್ತೀವಿ. ಕೆಲವೊಮ್ಮೆ ಈಗ ಜನರ ಪ್ರವೃತ್ತಿ ಹೇಗೆ ಬದಲಾವಣೆ ಆಗ್ತದೆ ಅಂದರೆ ಏನು ನೋಟಿಫಿಕೇಶನ್ ಇರೋದಿಲ್ಲ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಆದರೂ ಫೋನ್ ತೆಗೆಯೋದು, ಏನು ಓಪನ್ ಮಾಡೋದು, ನೋಡೋದು ಏನಾದರೂ ಇದೆಯಾ ಅಂತ. ಅದು ಸಂಶೋಧನೆಗಳ ಪ್ರಕಾರ ನೋಡಿದ್ರಂದರೆ ಹೆಚ್ಚಿನ ಜನ ಸಾಧಾರಣವಾಗಿ 15 ನಿಮಿಷಕ್ಕೊಮ್ಮೆ ಆದರೂ ತಮ್ಮ ಫೋನನ್ನು ಓಪನ್ ಮಾಡಿ ನೋಡ್ತಾರೆ. ಏನು ಕಾರಣ ಇರೋದಿಲ್ಲ, ಆದರೆ ಸುಮ್ಮನೆ ನೋಡೋದು ಅಂತ. ಸೊ ಇದು ಏನು ತಿಳಿಸ್ಕೊಡುತ್ತಂದರೆ ನಮ್ಮ ಜೀವನದ ಹೆಚ್ಚಿನ ಆಯಾಮ ಆಲೋಚನೆ ಎಲ್ಲ ಕೂಡ ಮೊಬೈಲ್ ಸುತ್ತಮುತ್ತನೇ ಇರ್ತಾ ಇದೇನೋ ಅನ್ನೋ ಥರ. ಈಗ ನಾವು ಮುಂಚೆ ಆಲೋಚನೆ ಮಾಡಿ ಸಮಸ್ಯೆ ಬಗೆಹರಿಸ್ತಾ ಇತ್ತು. ಉದಾಹರಣೆ, ಈಗ ನಿಮಗೆ ಸಿಂಪಲ್ ಉದಾಹರಣೆ ಹೇಳಬೇಕಂದ್ರೆ ಒಂದೇನೋ ರಿಡಲ್ ಅಂತೇಳಿ ಬರುತ್ತೆ ಅಥವಾ ಒಂದೇನೋ ಪಜಲ್ ಬರುತ್ತೆ. ನಾವು ಪೇಪರಲ್ಲಿ ಪ್ರಿಂಟ್ ಹಾಕಿಕೊಟ್ರೆ ಫಸ್ಟ್ ಮಕ್ಕಳು ಮಾಡೋದೇನೆಂದರೆ ಗೂಗಲಲ್ಲಿ ಹುಡುಕ್ತಾರೆ ಅದರ ಆನ್ಸರ್ ಏನಂತ. ಹೌದಾ? ಸೊ ಇದು ಏನಾಗ್ತಾ ಇದೆ ಅಂದರೆ ಟೈಮ್ ಕಳೆದಾಗೆ ನಮ್ಮ ಮೆದುಳು ಇರೋದು ಇಲ್ಲಿ, ಆದರೆ ನಮ್ಮ ಮೆದುಳು ಬದಲಾಗಿ ಈಗ ಫೋನನ್ನು ನಮ್ಮ ಮೆದುಳಿನ ಥರ ಉಪಯೋಗಿಸೋ ಹಂತಕ್ಕೆ ಬರ್ತಾ ಇದೆ. ಸೊ ಇದನ್ನು ದುರುಪಯೋಗ, ಇದು ಸಮಸ್ಯೆಗೀಡು ಮಾಡುತ್ತೆ ಅಂತ ಹೇಳ್ಬೋದು. ಸೊ ಉಪಯೋಗ ಇದೆ, ಇಲ್ಲ ಅಂತಿಲ್ಲ, ಆದರೆ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದು
ಇಂಪಾರ್ಟೆಂಟ್, ಅದು ತುಂಬ ಈಗ ಮುಖ್ಯವಾದದ್ದು. ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ನೀವು ಸ್ಮಾರ್ಟ್ಫೋನ್ ಬಿಟ್ಟು ಬದುಕಿ ಅಥವಾ ಇಂಟರ್ನೆಟ್ ಬಿಟ್ಟು ಬದುಕಿ ಅಂದರೆ ಹೇಳೋದು ಅಸಾಧ್ಯ. ನಮ್ಮ ಹಿಂದಿನ ಜನ್ರೇಷನ್ ಬದುಕಿತ್ತು ಹೌದು, ಆದರೆ ಮುಂದಿನ ಜನ್ರೇಷನ್ಗೆ ಬೇಕೇ ಬೇಕದು. ಆದರೆ ಅದಕ್ಕೆ ಒಂದು ಲಿಮಿಟ್ ಅನ್ನೋದು ಇರಬೇಕು, ಅದು ಹದ್ದೇ ಇರಬೇಕು, ಸೀಮೆ ಇರಬೇಕು. ಎಷ್ಟರ ಮಟ್ಟಿಗೆ ಯಾವುದಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ ಅನ್ನ ಅದು ಬೇಕಾಗಿರುವಂಥದ್ದು. ಓಕೆ ಡಾಕ್ಟರ್, ಈಗ ಸ್ಮಾರ್ಟ್ಫೋನ್ ನಾವು ಬಳಕೆ ಹೆಚ್ಚಾಗ್ತಿದೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ? ಹೌದು, ಇದು ಒಳ್ಳೆ ಪ್ರಶ್ನೆ. ಯಾಕಂದರೆ ಈಗ ಎಲ್ಲರೂ ಹೇಳ್ತಾರೆ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಈಗ ಮನೇಲಿ ಅಪ್ಪ ಅಮ್ಮ ಹೇಳ್ತಾರೆ ತುಂಬ ಫೋನಲ್ಲಿ ಕೂತ್ಕೊಂಡಿ ಅಂದರೆ ಇಲ್ಲ ಅಂತ ಹೇಳ್ತಾರೆ, ನಾನೇನು ಯೂಸ್ ಮಾಡ್ತಾ ಇಲ್ಲ ಅಷ್ಟು ಹೇಳ್ತಾರೆ. ಕೊನೆಗೆ ಅಪ್ಪ ಅಮ್ಮನೂ ಫೋನಲ್ಲೇ ಇರ್ತಾರೆ. ಆದರೆ ಎಲ್ಲರಿಗೆ ಏನು ಅನ್ಸುತ್ತಂದರೆ ನಾನು ಉಪಯೋಗಿಸ್ತಾ ಇದ್ದ ನನ್ನ ಅವಶ್ಯಕತೆಗೆ ಮಾತ್ರ ಹೆಚ್ಚಾಗಿ ಉಪಯೋಗಿಸ್ತಾ ಇಲ್ಲ ಅಂತ. ಅದು ಸಹಜವಾಗಿ ಬರುವಂಥ ಪ್ರವೃತ್ತಿ. ಆದರೆ ಒಂದು ಹಂತಕ್ಕೆ ಹೋದಾಗ ಕೊನೆಗೆ ನಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅಯ್ಯೋ ಏನೋ ಹೆಚ್ಚಿಗೆ ಆಗ್ತಾ ಇದ್ದೀನೋ ಅಥವಾ ನಾನು ಏನೋ ಮಿಸ್ ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಎಚ್ಚರಿಕೊಳ್ಳೋದು ಉತ್ತಮ. ಸೊ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಸಾಧಾರಣವಾಗಿ ನಾವು ಈಗ ಮದ್ಯಪಾನ ಮಾಡೋರಿಗೆ ಅಥವಾ ಯಾವುದೋ ಚಟಕ್ಕೊಳಗಾದವರಿಗೆ ಸಿಂಪಲ್ಲಾಗಿ ಕೇಳೋದೊಂದು ಪ್ರಶ್ನೆ ಇರ್ತದೆ, ಕೇಜ್ ಅಂತ, ಕಟ್ ಡೌನ್, ಅನೋಯಿಂಗ್, ಗಿಲ್ಟ್ ಅಥವಾ ಐ ಓಪ್ನರ್ ಅಂತ. ಅಂದರೆ ಕಟ್ ಡೌನ್ ಅಂದರೆ ನಿಮ್ಗೆ ಯಾವಾಗಾದರೂ ಅನಿಸುತ್ತಾ ನಾನು ಉಪಯೋಗ ಸ್ಮಾರ್ಟ್ಫೋನಿನ ಅಥವಾ ಇಂಟರ್ನೆಟ್ಟಿನ ಅಥವಾ ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಂತ ಹೇಳ್ತೀವಿ, ಸ್ಮಾರ್ಟ್ಫೋನ್ ಆಗಲಿ ಟ್ಯಾಬ್ಲೆಟಲ್ಲಿ, ಅದ್ರ ಉಪಯೋಗನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು ಅಂತೇಳಿ ಅನಿಸಿದ್ದು. ಎರಡನೇದು ಅನ್ನಾಯ್ಡ್ ಅಂದರೆ ನಿಮ್ಮ ಜೊತೆಗಿರೋರು ಅಥವಾ ನಿಮ್ಮ ವಾತಾವರಣದಲ್ಲಿ ನಿಮ್ಮ ಕುಟುಂಬದವರು, ಸ್ನೇಹಿತರು ಇತ್ಯಾದಿ ಯಾರೇ ಇರ್ಬೋದು, ಅವರಿಗೆ ಏನಾದರೂ ಕರ್ಕರಿಯಾಗಿದೆ, ಎಷ್ಟು ಯಾವಾಗಲೂ ಫೋನಲ್ಲೇ ಇರ್ತೀಯ ಅಂತ ಹೇಳಿದ್ದು ಅಥವಾ ಸಿಟ್ಟು ಮಾಡ್ಕೊಂಡಿದ್ದು ಅಥವಾ ಇದನ್ನು ಬಿಟ್ಟು ಬಿಡು ಅಂತ ಹೇಳಿದ್ದು. ಮೂರನೇ ವಿಷಯ ಅಂದರೆ ಗಿಲ್ಟ್ ಅಂದರೆ ನಮಗೆ ಏನು ತಪ್ಪಿತಸ್ಥ ಮನೋಭಾವನೆ ಹುಟ್ಟೋದು, ಅಯ್ಯೋ ನನ್ನ ಕೆಲಸ ಇತ್ತು, ನಾನು ಓದೋದಿತ್ತು, ಓದೋದೆಲ್ಲ ಬಿಟ್ಟು ನಾನು ಬರೀ ಫೋನಲ್ಲೇ ಕೂತ್ಕೊಂಡೆ, ಇಂಟರ್ನೆಟ್ ನೋಡ್ತಾ ಕೂತೆ, ನಾನು ನಾಳೆ ಎಕ್ಸಾಮ್ ಇದ್ದರೂ ಇವತ್ತು ಬರೀ ಫೇಸ್ಬುಕ್ ನೋಡ್ತಾ ಕೂತೆ, ಇಂಥದ್ದು ಗಿಲ್ಟ್ ಏನಾದರೂ ಬಂದಿತ್ತ ಯಾವಾಗಾದರೂ. ಇನ್ನೊಂದು ಐ ಓಪ್ನರ್ ಅಂತ ಡ್ರಿಂಕ್ಸ್ ಈಗ ಅಂಥವ್ರಿಗೆ ಹೇಳೋದು ಎದ್ದು ಕೂಡಲೇ ಕುಡಿತೀರಾ ಅಂತ. ಅದೇ ರೀತಿ ಎದ್ದು ಕೂಡಲೇ ಮೊದಲನೇದ ಮುಖ ನೋಡೋದೇ ಫೋನಿನ ಮುಖ, ಕೊನೆಗೆ ಮಲಗುವಾಗಲೂ ಒಂದು ಮುಖ ನೋಡೋದು ಫೋನಿನ ಮುಖ ಅಂತದ್ದು. ಸೊ ಇಂಥದ್ದು ಏನಾದರೂ ಆಗ್ತಾ ಇದೆಯಾ ಅಂತ ಒಂದು ಸಿಂಪಲ್ಲಾಗಿ ಒಂದು ನೋಡಿ ತಿಳ್ಕೋಬೇಕು. ಹಾಗೇನಾದರೂ ಅನಿಸಿದರೆ ಬದಲಾವಣೆಗೆ ಪ್ರಯತ್ನ ಮಾಡ್ಬೋದು. ಇದಲ್ಲದೇ ಇನ್ನೂ ಸ್ವಲ್ಪ ತೀವ್ರ ಹಂತದಲ್ಲಿ ಹೋಗ್ತದೆ. ಇವು ನಾಲ್ಕು ಪ್ರಶ್ನೆಗಳು ಸಾಧಾರಣವಾಗಿ ಉಪಯೋಗದಿಂದ ಸ್ವಲ್ಪ ಹೆಚ್ಚರ ಮಟ್ಟಿಗೇನೋ ಆಗ್ತಾ ಇದೆಯಾ ಅಂತ ಅನ್ನುವಂಥದ್ದು. ಇದಕ್ಕೂ ಹೆಚ್ಚಾಗಿ ಏನು ಚಟದ ಥರ, ಅಡಿಕ್ಷನ್ ಥರ ಅಂತ ಹೇಳ್ತೀವಲ್ಲ, ಅಂಥದ್ದು ಏನಾದರೂ ಆಗ್ತಾ ಇದೆಯಾ ಅಂತ ತಿಳ್ಕೊಬೋದು. ಅದಕ್ಕೆ ಕೆಲವೊಂದು ಪ್ರಶ್ನೆಗಳು ಇದೆ, ಅಂದರೆ ಕೆಲವೊಂದು ಅವಲೋಕನಗಳು. ಮೊದಲನೇದಂದರೆ ಯಾವಾಗಲೂ ಇಂಟರ್ನೆಟ್ ಬಗ್ಗೆ ಅಥವಾ ನಾನು ಆನ್ಲೈನ್ ಇರೋದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರೋದು. ಈಗ ಬೆಳಗ್ಗೆ ಎದ್ದ ಕೂಡಲೇ ಅದು ಆ ನೆಟ್ವರ್ಕಲ್ಲಿ ಇಲ್ಲಿ ಅದು ಫೇಸ್ಬುಕ್ಕಲ್ಲಿ ಇದು ಮಾಡಬೇಕು, ಟ್ವಿಟ್ರಲ್ಲಿ, ಟಿಕ್ಟಾಕಲ್ಲಿ, ಇದರಲ್ಲಿ. ಸೊ ತಲೆದು ದಿನದ ಹೆಚ್ಚಿನ ಭಾಗ ಮೆದುಳಿನಲ್ಲಿರೋದು ಅದೇ, ಆನ್ಲೈನಲ್ಲಿ ಏನು ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅಂಥದ್ದು, ಅಂಥದ್ದೇನಾದರೂ ಆಗ್ತಾ ಇದೆಯಾ. ನಾನು ಮುಂಚೆ ಪ್ರಯತ್ನ ಮಾಡಿದ್ದೆ ಇದರ ಸ್ಮಾರ್ಟ್ಫೋನ್ ಉಪಯೋಗ ಕಡಿಮೆ ಮಾಡಲಿಕ್ಕೆ, ಆದರೂ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಮ್ಮೆ ನನಗೆ ಬೇಜಾರಾದಾಗ, ಗಾಬರಿ ಆದಾಗ ಅಥವಾ ಸ್ವಲ್ಪ ಡಲ್ ಆದಾಗ ನಾ ಯಾವಾಗಲೂ ಫೋನನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಫೋನ್ ಬೇಡ ಅಂತ ಹೇಳಿದ್ರೆ ನನಗೆ ಸಿಟ್ಟು ಬರ್ತಾ ಇದೆ, ಇಂಥದ್ದೇನಾದರೂ ಆಗ್ತಾ ಇದೆಯಾ ಅಂತ. ನಾ ಎಷ್ಟರ ಮಟ್ಟಿಗೆ ನಾನು ಈ ಫೋನನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ಅದರಿಂದ ನನ್ನ ಸಂಬಂಧಗಳಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಉದಾಹರಣೆ, ಈಗ ನಾವು ಫೋನಲ್ಲಿ, ಈಗ ನಾವು ಮನೇಲಿ ಅಷ್ಟು ಜನ ಕೂತಿದ್ದೀವಿ ಹಾಲಲ್ಲಿ, ನಾನು ಬರೀ ಫೋನಲ್ಲೇ ಹಿಡ್ಕೊಂಡು ಕೂತಿದ್ದೀನಿ, ಅದರಿಂದಾಗಿ ನನ್ನ ಅಪ್ಪ ಅಮ್ಮ ಇರ್ಬೋದು, ನನ್ನ ಅಣ್ಣ ತಂಗಿ ಇರ್ಬೋದು, ಅವರ ಜೊತೆ ನನ್ನ ಮಾತಾಡೋದು ಕಡಿಮೆ ಆಗ್ತಾ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಕಳೆದ ಒಂದು 6 ತಿಂಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಯಾರಿಗೆ ಹುಷಾರಿಲ್ಲ ಅದು ಕೂಡ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ. ಸೊ ಈ ರೀತಿ ಸಂಬಂಧಗಳಲ್ಲೂ ಕೂಡ ತೊಂದರೆಗಳು ಉಂಟಾಗ್ತಾ ಇದೆಯಾ ನನ್ನ ಸ್ಮಾರ್ಟ್ಫೋನ್ ಅಥವಾ ಇಂಟರ್ನೆಟ್ ಉಪಯೋಗದಿಂದಾಗಿ. ಇದಲ್ಲದೇ ಈಗ ನಾನು ಇಂಟರ್ನೆಟ್ಟಿಗೆ ಯಾವುದೋ ಕೆಲಸಕ್ಕೆ ಹೋಗಿರ್ತೀನಿ, ಅದಾದಮೇಲೆ ನಾನು ಎಲ್ಲೆಲ್ಲೋ ಹೋಗಿಬಿಡ್ತೀನಿ, ಅಂಥದ್ದೇನಾದರೂ ಆಗ್ತಾ ಇದೆಯಾ ಯಾವಾಗಲೂ? ಉದಾಹರಣೆ, ನೀವು ಏನೋ ಇಮೇಲ್ ಚೆಕ್ ಮಾಡಬೇಕಿರುತ್ತೆ, ಇಮೇಲ್ ಓಪನ್ ಮಾಡ್ತೀರಾ, ಅಥವಾ ನ್ಯೂಸ್ ನೋಡಬೇಕಿರುತ್ತೆ, ಗೂಗಲ್ ನ್ಯೂಸು ಅಥವಾ ಏನೋ ಓಪನ್ ಮಾಡ್ತೀರಾ, ಆಮೇಲೆ ಅಲ್ಲೇನೋ ಕ್ಲಿಕ್ ಮಾಡ್ತೀರಾ, ಅಲ್ಲಿಂದ ಬೇರೆ ಎಲ್ಲೋ ಕ್ಲಿಕ್ ಮಾಡ್ತೀರಾ, ಅಲ್ಲಿಂದ ಶಾಪಿಂಗ್ ಸೈಟಿಗೆ ಹೋಗ್ತೀರಾ, ಅಲ್ಲಿ ಬರೀ ನೋಡ್ತಾ ಕೂತ್ಕೊಳ್ತೀರಾ, 1000 ಐಟಮ್ಗಳು ಇದು ಈ ರೀತಿ ಏನಾದರೂ ಆಗಿದೆಯಾ? ನಾ ಎಷ್ಟೊತ್ತು ಆನ್ಲೈನ್ ಇದ್ದೆ ಕೊನೆಗೂ ನನಗೇ ಗೊತ್ತಾಗ್ತಾ ಇಲ್ಲ. ನಾನು ಹೋಗಿದ್ದು ಬರೀ ಒಂದು ಇಮೇಲ್ ಚೆಕ್ ಮಾಡಲಿಕ್ಕೆ, ಆದರೆ ನೋಡಿದರೆ 1/2 ಗಂಟೆ ಕಳೆದು ಹೋಗಿದೆ, ನಾನು ಬೇರೆ ಏನೋ ಮಾಡ್ತಾ ಇದ್ದೀನಿ. ಇದು ಒಂದು ಸರಿ ಇಲ್ಲ, ಯಾವಾಗಲೂ ಪದೇ ಪದೇ ಆಗ್ತಾ ಇರುವಂಥದ್ದು. ಕೆಲವೊಮ್ಮೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಇಂಟರ್ನೆಟ್ ಉಪಯೋಗದ ಬಗ್ಗೆ, ಅಂದರೆ ಜನ ಕೇಳ್ತಾರೆ ಏನು ಮಾಡ್ತಾ ಇದ್ದೆ, ಓದ್ತಾ ಇದ್ದೆ ಅಥವಾ ಕೆಲಸ ಮಾಡ್ತಾ ಇದ್ದೆ ಅಂದರೆ ಇಲ್ಲ ಹೌದು ಅಂತ ಹೇಳೋದು. ಆದರೆ ನಿಜವಾಗ್ಲೂ ನೋಡಿದ್ರೆ ನಾನು ಬರೀ ಇಂಟರ್ನೆಟ್ಟಲ್ಲಿದ್ದೆ, ನಾನು ಬರೀ ಇದರಲ್ಲೇ ಇದ್ದೆ, ನನ್ನ ಸಮಸ್ಯೆಗಳ ಪರಿಹಾರ ನಾನು ಆನ್ಲೈನ್ ಹುಡುಕ್ತಾ ಇದ್ದೀನಿ ಅನ್ನೋ ಥರ. ಉದಾಹರಣೆ, ನನಗೆ ಬೇಜಾರಾದರೆ ನಾನು ಆನ್ಲೈನ್ ಹೋಗಿ ಕೂತ್ಕೊಳ್ತೀನಿ, ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನನಗೆ ಗಾಬರಿ ಆಗಿದರೆ ನಾನು ಆನ್ಲೈನ್ ಹೋಗ್ತೀನಿ, ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಈ ಥರದ ಇವುಗಳಲ್ಲೆಲ್ಲ ಆಗ್ತಾ ಇದ್ದರೆ
ಸ್ಮಾರ್ಟ್ಫೋನ್ ಬಳಕೆ ಸ್ವಲ್ಪ ಅವಶ್ಯಕತೆ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಆಗಿ ಕೊನೆಗೆ ಚಟದ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನ್ನೋದು ಅರ್ಥ ಮಾಡ್ಕೋಬೇಕು. ಇದು ನಾವು ಅವಲೋಕನೆ ಮಾಡ್ಕೋಬಹುದು. ಈಗ ನಮ್ಮಷ್ಟಕ್ಕೆ ನಾವು ಇವೆಲ್ಲ ಕೇಳ್ಕೊಂಡ್ರೆ ಅಥವಾ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಆವಾಗ ನಮಗೆ ಸಹಾಯದ ಅವಶ್ಯಕತೆ ಇದೆ ಅಂತ ಅಥವಾ ಈ ಸ್ಮಾರ್ಟ್ಫೋನಿನ ಉಪಯೋಗ ಕಡಿಮೆ ಮಾಡಬೇಕು ಅನ್ನೋದು ಅರಿವಾಗ್ತದೆ. ಓಕೆ ಓಕೆ ಡಾಕ್ಟರ್, ಈಗ ಜನರು ಅಷ್ಟೊಂದು ಸ್ಮಾರ್ಟ್ಫೋನಿಗೆ ಯಾಕೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ದಿನನಿತ್ಯದಲ್ಲಿ ಬೆಳಿಗ್ಗೆ ಇದ್ರೆ ಸಾಕು, ರಾತ್ರಿ ಸಾಕು, 24 hours ಅಂತಲೇ ಹೇಳ್ಬೋದು. ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಪಬ್ಜಿ ಅಂತಹ ಗೇಮ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಯಾಕೆ ಅಷ್ಟೊಂದು ಅಡಿಕ್ಟ್ ಆಗ್ತಾರೆ? ಅಡಿಕ್ಟ್ ಆಗೋದು ಅಂದರೆ ಈಗ ನಮಗೆ ಯಾವ ವಿಷಯಕ್ಕೆ ಖುಷಿ ಸಿಗುತ್ತೆ ಅದಕ್ಕೆ ನಾವು ಅಡಿಕ್ಟ್ ಆಗೋದು ಸಹಜ. ಹೌದು, ಈಗ ಖುಷಿ ಸಿಗಲಿಕ್ಕೆ ತುಂಬ ಪ್ರಯತ್ನ ಮಾಡಬೇಕು ಮುಂಚೆ ಎಲ್ಲ. ಉದಾಹರಣೆ, ಈಗ ನಮಗೆ ಒಂದು ಒಳ್ಳೆ ಮಾರ್ಕ್ಸ್ ಬರಬೇಕಾದ್ರೆ ವರ್ಷ ಇಡೀ ಓದಿ ನಾವು ಕೊನೆಗೆ ಒಂದೇನೋ ಅಚೀವ್ ಮಾಡ್ತೀವಿ, ಓ ಒಳ್ಳೆ ಮಾರ್ಕ್ಸ್ ಬಂತು, ಒಳ್ಳೆಯದಾಯಿತು, ಅಥವಾ ನಮಗೊಂದು ಕೆಲಸ ಬೇಕಾದರೆ ತುಂಬ ಕಷ್ಟಪಟ್ಟು ಮಾಡಿ ಬರ್ತೀವಿ, ಕೊನೆಗೇನೋ ಸಿಗುತ್ತೆ. ಸೊ ಇದೇ ರೀತಿ ಖುಷಿಗಳು ಸಿಗ್ತಾ ಇರುತ್ತೆ. ಈಗ ಸ್ಮಾರ್ಟ್ಫೋನಲ್ಲಿ ಏನಾಗಿದೆ ಅಂದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ, ಅಂದರೆ ತುಂಬ ಆಕರ್ಷಣೆ ಇರುವಂಥದ್ದು. ಯಾಕಂದರೆ ಎಲ್ಲನೇ ಇದೆ ಅದರಲ್ಲಿ. ಅನ್ನೋ ಥರ ನಾವು ಫ್ರೆಂಡ್ಸ್ ಜೊತೆ ಮಾತಾಡಬೇಕಂದ್ರೆ ಇದರಲ್ಲಿ ಮಾಡ್ಬೋದು, ನಂದೇನೋ ಹೇಳ್ಕೋಬೇಕಂದ್ರೆ ಇದರಲ್ಲಿ ಮಾಡ್ಬೋದು, ನಾನೇನೋ ವಿಕ್ಟ್ರಿ ಆಗಬೇಕು, ಏನೋ ಗೆಲ್ಲಬೇಕು ಅಂತಂದರೆ ನಾವು ಒಂದು ಗೇಮ್ ಆಡಿ ಗೆದ್ದು ಖುಷಿ ಪಡ್ಬೋದು. ಹೌದಾ, ಇವೆಲ್ಲ ಇದರಲ್ಲೇ ಇರೋದರಿಂದ ಮತ್ತು ತುಂಬ ಕೈಯಲ್ಲಿ ಹಿಡ್ಕೊಂಡು ನಾವು ಏನೋ ಮಾಡ್ಬೋದು ಅಂತಂದು ಇದರಿಂದ ಜನರಿಗೆ ತುಂಬ ಇದಕ್ಕೆ ಒಳಗಾಗ್ತಾರೆ. ಸೊ ಅದಕ್ಕೆ ಸಾಧಾರಣವಾಗಿ ಹೇಳೋದು ಒಂದು 3 points ಯಾವುದಕ್ಕೂ ಅಡಿಕ್ಟ್ ಆಗಲಿಕ್ಕೆ ಅಥವಾ ತುಂಬ ಇನ್ವಾಲ್ವ್ ಆಗಲಿಕ್ಕೆ. ಒಂದು ಎಕ್ಸೆಸಿಬಿಲಿಟಿ, ಎರಡನೇದು ಕಂಟ್ರೋಲು, ಮೂರನೇದು ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ಎಕ್ಸೆಸಿಬಿಲಿಟಿ ಅಂದರೆ ನಮ್ಗೆ ಎಷ್ಟು ಸಲೀಸಾಗಿ ಅದು ಸಿಗ್ತಾ ಇದೆ ಅನ್ನೋದು. ಯಾವುದೇ ಆಗಲಿ, ಈಗ ನಮಗೆ ಐಸ್ ಕ್ರೀಮ್ ಸಿಗ್ತಾ ಇದೆ, ನನ್ನ ಮನೆಯಲ್ಲೇ ಐಸ್ ಕ್ರೀಮ್ಗಳು ಒಂದು ಫ್ರಿಜ್ ಒಂದು ರಾಶಿ ಇದೆ ಅಂದರೆ ಆರಾಮಾಗಿ ಬೇಕಾದಾಗ ತಿನ್ನಬಹುದು. ಹೌದಲ್ವಾ? ಈಗ ಐಸ್ ಕ್ರೀಮ್ ಇಲ್ಲ ಅಂದರೆ ಬೇರೆ ಎಲ್ಲೋ ಇದೆ, ಪೇಟೆಗೆ ಹೋಗಿ ನಾನು ತೊಗೊಂಡು ಬರಬೇಕು ಅಂತಂದರೆ ನಾನು ದಿನ ತಿನ್ನೋದಿಲ್ಲ, ಯಾವಾಗಲೂ ವಾರಕ್ಕೊಮ್ಮೆ ತಿನ್ನೋದು. ಹೌದಾ? ಅದೇ ರೀತಿ ಈಗ ಹ್ಯಾಂಡಲ್ ಡಿವೈಸಸ್, ಫೋನ್ ಆಗಲಿ, ಸ್ಮಾರ್ಟ್ಫೋನ್ ಆಗಲಿ, ಟ್ಯಾಬ್ಲೆಟ್ ಆಗಲಿ, ಎಕ್ಸೆಸಿಬಲ್ ಯಾವಾಗಲೂ ಇದೆ, ನಮ್ಮ ಜೊತೆಗೆ ಇದೆ, ನಮ್ಮ ಜೇಬಲ್ಲೇ ಇದೆ ಅಥವಾ ನಮ್ಮ ಕೈಯಲ್ಲೇ ಇದೆ ಯಾವಾಗಲೂ. ಸೊ ಯಾವಾಗ ಬೇಕಾದಾಗ ನೋಡ್ಬೋದು. ಸೊ ಎಕ್ಸೆಸಿಬಿಲಿಟಿ ತುಂಬ ಸುಲಭವಾಗಿದೆ. ಎರಡನೇದು ಕಂಟ್ರೋಲ್. ಕೆಲವೊಂದು ವಿಷಯಗಳು ನಾವು ಕಂಟ್ರೋಲ್ ಮಾಡ್ತಾ ಇರ್ತೀವಿ, ಕೆಲವೊಂದು ಬೇರೆಯವ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಜೀವನದಲ್ಲಿ. ಹೌದಾ? ಎಲ್ಲನೂ ನಮ್ಮ ಕಂಟ್ರೋಲಲ್ಲೇ ಇದ್ದಾಗ, ಅಂದರೆ ನಾವೇ ಗೆಲ್ಲಬೇಕು, ನಾವೇ ಸೋಲಬೇಕು ಅನ್ನೋದು ಎಲ್ಲನೇ ನಮ್ಮ ಕಂಟ್ರೋಲಲ್ಲಿರುವಾಗ ನಾವು ಬೇಕಾದ ಹಾಗೆ ಮ್ಯಾನಿಪುಲೇಟ್, ಅಂದರೆ ಬೇಕಾದ ಹಾಗೆ ನಾವು ಬದಲಾವಣೆ ಮಾಡ್ಕೋಬಹುದು. ಅಂದರೆ ಜನರಿಗೆ ಗೊತ್ತೂ ಆಗೋದಿಲ್ಲ ಆ ಥರ. ಮೂರನೇದು ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ಎಕ್ಸೆಸಿಬಿಲಿಟಿ ಆಯ್ತು, ಆರಾಮಾಗಿ ಸಿಗುತ್ತೆ, ಕಂಟ್ರೋಲ್, ನಾನೇ ಬೇಕಾದಾಗ ಇಂಟರ್ನೆಟ್ ಹಾಕೋಬೋದು, ಬೇಕಾದಾಗ ಮಾಡ್ಬೋದು. ಎಕ್ಸೈಟ್ಮೆಂಟ್, ಖುಷಿ ಸಿಗಬೇಕು, ಅಥವಾ ಏನೋ ವಿನ್ ಆಗಿದ್ದೀನಿ, ಏನೋ ಸಾಧಿಸಿನಿ ಅನ್ನೋವಂಥದ್ದು ಬರಬೇಕು. ಸುಲಭವಾಗಿ ಸಿಗುವಂಥದ್ದು ಇದು. ಇದರಲ್ಲಿ ಜಸ್ಟ್ ಒಂದು ಸಾಧಾರಣವಾಗಿ ಒಂದು ಗೇಮ್ ಆಡೋದು, ವಿನ್ ಆದೆ ಅಂತ ಹೇಳಿ. ಇನ್ನೊಂದು ಈಗ ಇತ್ತೀಚೆಗೆ ಕಂಡು ಬರ್ತಾ ಹೊಸ ಎಕ್ಸೈಟ್ಮೆಂಟ್ ಅಂದರೆ ಶಾಪಿಂಗ್ ಎಕ್ಸೈಟ್ಮೆಂಟ್. ಶಾಪಿಂಗ್ ಸೈಟ್ಗಳು ಸುಮಾರು ಇದ್ದಾವೆ, ಎಲ್ಲ ಓಪನ್ ಮಾಡೋದು, ನೋಡೋದು, ಅದು ನೋಡೋದು, ಇದು ನೋಡೋದು, ಕೊನೆಗೆ ಒಂದು ಏನಿಲ್ಲ ಅಂದರೆ ಒಂದು ಶೂ ತೊಗೊಂಡೆ, ಒಂದು ಪೆನ್ ತೊಗೊಂಡೆ, ಇದು ತೊಗೊಂಡೆ, ಅದರಲ್ಲೂ ಒಂಥರ ಏನೋ ವಿಚಿತ್ರ ಖುಷಿ. ಕೆಲವೊಮ್ಮೆ ಆಪ್ಷನ್ಗಳಿರ್ತದೆ, ಕೆಲವೊಂದು ಫ್ಲ್ಯಾಶ್ ಸೇಲ್ಗಳು, ಅಂದರೆ 12 hours ಈ ಹೊಸ ಮೊಬೈಲ್ ಬರ್ತದೆ, ಇದು ಸೇಲಲ್ಲಿದೆ ಅಂತ ಕಾಯ್ದುಕೊಂಡು ಕೂತ್ಕೊಳ್ತಾರೆ. ಆವಾಗ ಕ್ಲಿಕ್ ಮಾಡೋದು, ಓ ನನಗಷ್ಟೇ ಸಿಕ್ಕಿತ್ತು ಫೋನ್, ಬೇರೆ ಯಾರಿಗೂ ಸಿಗಲಿಲ್ಲ. ಅದೇನೋ ಒಂಥರ ವಿನ್ ಆಗಿರೋ ಅಥವಾ ಏನೋ ಗೆಲುವಿನ ಭಾವನೆ. ಸೊ ಇಂಥದ್ದೆಲ್ಲ ಎಕ್ಸೈಟ್ಮೆಂಟ್ ಇದೆಲ್ಲ ಇರೋದು. ಇದೇ ಆಕ್ಸೆಸಿಬಿಲಿಟಿ ಕಂಟ್ರೋಲ್ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ಇದನ್ನೇ ನಾವು ಗೇಮ್ಸ್ಗಳಿಗೂ ಅಳವಡಿಸ್ಬೋದು, ಮೊಬೈಲ್ ಗೇಮ್ಸ್ಗಳಿಗೆ. ಓಕೆ ಓಕೆ ಡಾಕ್ಟರ್, ಈಗ ಇದರ ಬಳಕೆ ಕಡಿಮೆ ಮಾಡಲು ಯಾವುದಾದ್ರೂ ಟಿಪ್ಸ್ ಇದೆಯಾ, ಸಲಹೆಗಳಿದೆಯಾ ಡಾಕ್ಟರ್? ಹೌದು, ಈಗ ಮೊದಲನೇದಾಗಿ ಇದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಭಾವನೆ ಆ ವ್ಯಕ್ತಿಯಲ್ಲಿ ಬರಬೇಕು. ಅಥವಾ ನನ್ನ ಉಪಯೋಗ ಅವಶ್ಯಕತೆಗಿಂತ ಹೆಚ್ಚಿಗೆ ಆಗ್ತಾ ಇದೆ ಅಥವಾ ಇದರಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ಅನ್ನೋ ಭಾವನೆ ಆ ವ್ಯಕ್ತಿಗೆ ಬರಬೇಕು. ಅದು ಬಂದ ನಂತರ ಮುಂದಿನ ಹಂತಕ್ಕೆ ಹೋಗುವಂಥದ್ದು. ಸಾಧಾರಣವಾಗಿ ಹೆಚ್ಚಿನ ಜನರಿಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಅಂಥದ್ದು ಅದೇನಲ್ಲ, ಆದರೆ ಕೆಲವೊಂದು ಸಲಹೆಗಳು ಬೇಕಾಗುತ್ತೆ. ಆದರೆ ಅದಕ್ಕೂ ಮುನ್ನ ಆ ವ್ಯಕ್ತಿ ಸಿದ್ಧರಾಗಿರ್ಬೇಕಾಗ್ತದೆ, ಅಂದರೆ ರೆಡಿ ಆಗಿರ್ಬೇಕು. ಹೌದು, ನಾನು ಬದಲಾವಣೆಗೆ ರೆಡಿ ಇದ್ದೀನಿ, ಬದಲಾವಣೆ ತಯಾರಿದ್ದೀನಿ ಅಂತ ಅನ್ಸೋದು. ಆವಾಗ ನಾವು ಹಂತ ಹಂತವಾಗಿ ಮುಂದುವರಿಬೇಕಾಗ್ತದೆ. ಈಗ ಇತ್ತೀಚೆಗೆ ಹೇಗಾಗಿದೆ ಅಂತಂದರೆ, ಈಗ ನಮ್ಮಲ್ಲಿ ಹೇಳ್ತಾರೆ ಕೆಲವೊಮ್ಮೆ, ಈಗ ಫೋನ್ ಬಂದ ಕೂಡಲೇ ನಾವು ಫೋನಿನ ಗುಲಾಮರ ಥರ ಆಗಿದ್ದೀವಿ ಅಂತ. ಹೌದಾ? ಈಗ ನಾವೇನೋ ಇಂಪಾರ್ಟೆಂಟ್ ಅಂದರೆ ತುಂಬ ಮುಖ್ಯವಾದ ಕೆಲಸ ಮಾಡ್ತಾ ಇರ್ತೀವಿ, ಒಂದೇನೋ ಮೆಸೇಜ್ ಬರುತ್ತೆ, ಎದ್ದು ಕೂಡಲೇ ಹೋಗಿ ಅದನ್ನು ತೊಗೊಳ್ತೀವಿ. ಹೌದಾ? ಸೊ ಅಷ್ಟರ ಮಟ್ಟಿಗೆ ಹೋಗಿದೆ. ಸೊ ಹಾಗಾಗಿ ಇದರಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕೇನೋ ಅಂತಂದು, ಇದರಿಂದ ನಮಗೆ ಸಮಸ್ಯೆ ಏನೇನು ಆಗ್ತಾ ಇದೆ ಅಂತ ಅನ್ನೋದು ನಾವು ಮೊದಲನೇದು ಅರ್ಥ ಮಾಡ್ಕೋಬೇಕು. ಎರಡನೇದು ನಾವು ಎಷ್ಟರ ಮಟ್ಟಿಗೆ ಫೋನ್ ಉಪಯೋಗಿಸ್ತಾ ಇದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು, ಮತ್ತು ಯಾವ ಹಂತಗಳಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ ಅನ್ನೋದು. ಸೊ ಹಾಗಾಗಿ ಇದಕ್ಕೆ ಕೆಲವೊಂದು ಸ್ಟೆಪ್ಸ್ಗಳು ಅಥವಾ ಹಂತಗಳಿದ್ದಾವೆ. ಮುಖ್ಯವಾಗಿ ಬ್ರಾಡ್ ಅಂದರೆ 3 main steps. ಒಂದನೇದು ಐಡೆಂಟಿಫೈಯಿಂಗ್ ಟ್ರಿಗರ್ಸ್ ಅಂತ ಹೇಳ್ತೀವಿ.
ಟ್ರಿಗರ್ಸ್ ಅಂದರೆ ಈಗ ಯಾವ ಕಾರಣದಿಂದ ನಾವು ಸ್ಮಾರ್ಟ್ ಫೋನ್ ಉಪಯೋಗಿಸ್ತೀವಿ, ಸುಮ್ಮನೆ ಕೂತಿರ್ತೀವಿ ಸಡನ್ನಾಗಿ ಹೋಗಿ ಫೋನ್ ನೋಡ್ತೀವಲ್ಲ, ಅದು ಯಾಕೆ? ಸೊ ಅಂಥ ಟ್ರಿಗರ್ಗಳು ಏನಿದ್ದಾವೆ ಅಂತ ಮೊದಲೇದು. ಎರಡನೇದು ಕೆಲವೊಂದು ಬದಲಾವಣೆಗಳು ಮಾಡ್ಕೋಬೇಕಂತ ಅಂಥದ್ದು, ಅಂದರೆ ಮಾಡಿಫಿಕೇಷನ್ಸ್ ಅಂದರೆ ಬದಲಾವಣೆಗಳು ಯಾವುದರಲ್ಲಿ, ನಮ್ಮ ವಾತಾವರಣದಲ್ಲಿ, ನಮ್ಮ ನಡವಳಿಕೆಯಲ್ಲಿ, ಮತ್ತು ನಾವು ಉಪಯೋಗಿಸುವಂಥ ಸ್ಮಾರ್ಟ್ಫೋನಲ್ಲಿ. ಮೂರನೇದಂದರೆ ನಾವು ನಮ್ಮ ಮಕ್ಕಳಿಗೆ, ಉಳಿದವರಿಗೆ ಅಥವಾ ನಮ್ಮ ಜೊತೆಗಿರೋ ನಮ್ಮನ್ನು ಫಾಲೋ ಮಾಡೋರಿರೋ ಹತ್ರ ಅವರಲ್ಲಿ ಸ್ಮಾರ್ಟ್ಫೋನ್ ಕಡಿಮೆ ಬಳಕೆ ಮಾಡೋದು ಹೇಗೆ ಅಂತ. ಸೊ ಹಾಗಾಗಿ ಒಂದೊಂದು ಹಂತ ಹಂತವಾಗಿ ನೋಡ್ಬೋದು. ಮೊದಲನೇದಾಗಿ ಐಡೆಂಟಿಫೈಯಿಂಗ್ ಟ್ರಿಗರ್ಸ್ ಅಂತ ಹೇಳಿದ್ದು. ಈಗ ನಾವು ಸುಮ್ಮನೆ ಇರ್ತೀವಲ್ಲ, ಯಾಕೆ ಸ್ಮಾರ್ಟ್ಫೋನ್ ಸಡನ್ನಾಗಿ ನೋಡ್ತೀವಿ ನನಗೆ ಉಪಯೋಗ ಇಲ್ದೇನೆ ಅಂತ? ಸಾಮಾನ್ಯವಾಗಿರೋ ಕಾರಣ ಅಂದರೆ ನನಗೆ ಬೋರ್ ಆಗ್ತಾ ಇದೆ ಅಥವಾ ನಾವು ಒಬ್ಬನೇ ಕೂತಿದ್ದೀನಿ ಅಂತ. ಹೌದಾ? ಈಗ ಒಬ್ಬನೇ ಇದ್ದೀನಿ ಅಥವಾ ಬೋರ್ ಆಗ್ತಿದ್ದೀನಿ ಅಂದರೆ ಆ ಬೋರ್ಡಮ್ ಅಥವಾ ಆ ಬೇಸರವನ್ನು ಹ್ಯಾಂಡಲ್ ಮಾಡುವಂಥ ಅಥವಾ ಅದನ್ನು ಹೇಗೆ ಎದುರಿಸಬೇಕು ಅಥವಾ ಆ ಲಭ್ಯವಿರುವ ಸಮಯವನ್ನು ಎಷ್ಟು ಪ್ರೊಡಕ್ಟಿವ್ ಆಗಿ ಅಂದರೆ ಫಲಕಾರಿಯಾಗಿ ನಾವು ಉಪಯೋಗಿಸಬೇಕು ಅನ್ನುವಂಥದ್ದನ್ನು ಕಲಿಸಿಕೊಡಬೇಕಾಗ್ತದೆ. ಇಲ್ಲಾಂದರೆ ಏನಾಗುತ್ತೆ, ಸುಮ್ಮನೆ ಖಾಲಿ ಕೂತಿದ್ದೀನಿ ಅಂತ ಬೋರ್ ಫೋನ್ ನೋಡೋದು, ನನಗೆ ಗಾಬರಿ ಆಗ್ತಾ ಇದೆ ಅಂತ ಫೋನ್ ನೋಡೋದು, ಇಂಥದ್ದಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದರು, ಇಂದಿನ ಜನ್ರೇಷನ್ದು ಮುಖ್ಯ ಸಮಸ್ಯೆ ಅಂದರೆ ನಮ್ಮನ್ನು ನಾವು ಅರ್ಥಿಕೊಳ್ಳಲು ವಿಫಲವಾಗೋದು, ಅಂದರೆ ನಮಗೆ ನಮ್ಮ ಸಲುವಾಗಿ ಟೈಮ್ ಇಲ್ಲ ಅಂತ. ಅಂದರೆ ನನ್ನ ಭಾವನೆಗಳು ಹೇಗಿದ್ದಾವೆ, ನನ್ನ ಜೀವನ ಹೇಗೆ ನಡೀತಾ ಇದೆ, ಇದರ ಬಗ್ಗೆ ಅವಲೋಕನ ಮಾಡಲಿಕ್ಕೆ ಯಾರೂ ರೆಡಿ ಇಲ್ಲ. ಎಲ್ಲನೂ ಕ್ವಿಕ್ ಫಿಕ್ಸ್ ಆಗಿದೆ, ನನಗೆ ಹೀಗೆ ಅನ್ನಿಸ್ತಾ ಇದೆ, ಹೀಗೆ ಬೇಕು. ಒಬ್ಬರೇ ಕೂತು ಒಂದು ಅರ್ಧ ಗಂಟೆ ಟೈಮ್ ಕಳೀರಿ ಅಂದರೆ ಅದು ಸಾಧ್ಯವಾಗ್ತಾ ಇಲ್ಲ ಇಂದಿನ ಮಕ್ಕಳಿಗೆ. ಹೌದಾ? ಸೊ ಅದರ ಬಗ್ಗೆ ಅವರಿಗೆ ಅರಿವು ಮೂಡಿಸ್ಬೇಕು. ಈಗ ನನಗೆ ಬೋರ್ ಆದಾಗ ನಾನು ಸ್ಮಾರ್ಟ್ಫೋನ್ ನೋಡೋ ಬದಲು ಬೇರೆ ಏನಾದರೂ ಮಾಡಬಹುದಾ? ಉದಾಹರಣೆ, ನಾನು ಮೆಡಿಟೇಷನ್ ಕಾಮನ್ ಆಗಿ ಮಾಡುವಂಥದ್ದು ಅದು ಮಾಡ್ಬೋದಾ? ಅಥವಾ ನಾನು ಬೇರೆ ಏನಾದರೂ ಸಂಗೀತ ಕೇಳ್ಬೋದಾ? ಅಥವಾ ನಾನೇ ಸಂಗೀತ ನುಡಿಸ್ಬಹುದಾ? ಬೇರೆ ಏನಾದರೂ ಓದಬಹುದಾ? ಬೇರೆ ಏನಾದರೂ ಬರೀಬಹುದಾ? ಅಥವಾ ಏನಾದರೂ ಹೊಸದಾಗಿ ಕಲೆ ಕಲಿಬಹುದಾ? ಹ್ಯಾಂಡಿಕ್ರಾಫ್ಟ್ ಮಾಡೋದು ಏನಾದರೂ ಆಗಲಿ, ಅಥವಾ ನಾನು ಬೇರೆ ಯಾರ ಹತ್ರ ಆದರೂ ಮಾತಾಡ್ಬೋದಾ? ನನ್ನ ಫ್ರೆಂಡ್ಸ್ ಜೊತೆ ಯಾವ್ದಾದ್ರು ಮಾತಾಡ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ಬೋದು, ಅಥವಾ ಮನೇಲಿ ಏನೋ ಕೆಲಸಕ್ಕೆ ಸಹಾಯ ಮಾಡ್ಬೋದಾ? ಸೊ ಇದು ಮೊದಲನೇದು, ನನಗೆ ಒಬ್ಬನೇ ಇರುವಾಗ ಬೋರ್ ಆದಾಗ ಏನಾದರೂ ಫಲವತ್ತಾದ ಅಥವಾ ಪ್ರೊಡಕ್ಟಿವ್ ಕೆಲಸ ಮಾಡೋದು. ಎರಡನೇ ವಿಷಯ ಅಂದರೆ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಿರೋದು ಚಾಟ್ಸ್ ಅಂತ ಹೇಳ್ತೀವಿ ಅಲ್ಲ ನಾವು ಮಾತಾಡೋದು ಇದೆಲ್ಲ. ಸೊ ಮಾತಾಡಿ ಚಾಟ್ಸಲ್ಲಿ ಆನ್ಲೈನಲ್ಲಿ, ಆದರೆ ಆದಷ್ಟು ನಿಮ್ಮ ಕನ್ವರ್ಸೇಷನ್ ಅಂದರೆ ನಿಮ್ಮ ಮಾತುಗಳನ್ನು ಮುಖಾಮುಖಿಯಾಗಿ ಇರಲಿ. ಹೌದಾ? ಈಗ ನಾವು ಇದರಲ್ಲಿ ಏನೋ ಟೈಪ್ ಮಾಡ್ತೀವಿ, ಅದರಲ್ಲಿ ಏನೋ ಟೈಪ್ ಮಾಡ್ತಾರೆ, ಅದು ತುಂಬ ದೂರ ಇದ್ದಾಗ ಕೆಲವೊಂದು ಅಷ್ಟೇ ಸಾಕು. ಆದರೆ ನೀವು ಇಲ್ಲೇ ಕಾಲೇಜಲ್ಲೇ ದಿನ ಸಿಗ್ತೀರಾ, ಸ್ಕೂಲಲ್ಲೇ ಸಿಗ್ತೀರಾ, ಆಫೀಸಲ್ಲೇ ಸಿಗ್ತೀರಾ, ಮನೆ ಬಂದು ಕೂಡಲೇ 24 ಗಂಟೆ ಟೈಪ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸೊ ವ್ಯಕ್ತಿ ಮತ್ತು ವ್ಯಕ್ತಿ ನಡುವೆ ಸಂಬಂಧಗಳು ಬೆಳೆಯೋದು ಅಥವಾ ಕುಟುಂಬದ ನಡುವೆ ಸಂಬಂಧಗಳು ಬೆಳೆಯೋದು ಮುಖಾಮುಖಿಯಾಗಿ ಮಾತಾಡಿದಾಗ. ಆವಾಗ ಬರೀ ನಾವು ಮಾತಷ್ಟೇಗಳು ಎಕ್ಸ್ಚೇಂಜ್ ಆಗೋದಿಲ್ಲ, ಅದರ ಜೊತೆಗೆ ನಮ್ಮ ಹಾವಭಾವಗಳು, ನಮ್ಮ ಮುಖದ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ಅದುಗಳು, ನಮ್ಮ ಇಮೋಷನ್, ನಮ್ಮ ಭಾವನೆಗಳು ಒಳ್ಳೆ ರೀತಿಯಲ್ಲಿ ಕನ್ವೆ ಆಗ್ತವೆ. ಈಗ ಉದಾಹರಣೆ, ಈಗ ಒಬ್ಬರು ಅಳ್ತಾ ಇದ್ದಾರೆ ಅಂತೇಳಿ ನಾವು ಮೆಸೇಜ್ ಮಾಡಿದರೆ ಎಷ್ಟು ಮಟ್ಟಿಗೆ ದುಃಖ ಆಗುತ್ತೆ ಅದರ ನನಗೆ ಗೊತ್ತಾಗೋದಿಲ್ಲ. ಆದರೆ ನಾವು ಎದುರಿರುವಾಗ ಒಬ್ಬರನ್ನ ಅಳ್ತಾ ಇದ್ದಾನೆ ಅಂತ ನಾವು ನೋಡಿದಾಗ ನಮಗೆ ಅದರ ಒಳ್ಳೆ ರೀತಿಯಲ್ಲಿ ಅರ್ಥ ಆಗುತ್ತೆ, ಹೌದು ಇವನಿಗೆ ದುಃಖ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ನಮ್ಮ ಸಂವಾದಗಳು ಅಥವಾ ಚಾಟ್ಗಳು ಮುಖಾಮುಖಿಯಾಗಿ ಇರುವಷ್ಟು ಪ್ರಾಮುಖ್ಯತೆ ಕೊಡಿ. ಉದಾಹರಣೆ, ಇಲ್ಲಿಂದ ಒಂದು 1 ಕಿಲೋಮೀಟರ್ ದೂರ ನಮ್ಮ ಫ್ರೆಂಡ್ ಇದ್ದಾನೆ ಅಂತಂದರೆ ಸಾಧ್ಯವಾದರೆ ಹೋಗಿ ಅಲ್ಲಿ ಹೋಗಿ ಮಾತಾಡಿ ಬನ್ನಿ. ಈಗ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಇದ್ದೀರಾ ಅಂದರೆ ಗ್ರೂಪಲ್ಲಿ ಚಾಟ್ ಮಾಡಬೇಕಂತಿಲ್ಲ, ಖಾಲಿ ಇದ್ದ ನೀವು ಬೇಕಿದ್ರೆ ಹೋಗಿ ಒಂದು ಕಡೆ ಎಲ್ಲಾದರೂ ಕೂತ್ಕೊಂಡು ಆಟ ಆಡಿ ಮಾತಾಡಿ ಅದಾದರೂ ಮಾಡ್ಬೋದು. ಮೂರನೇ ವಿಷಯ ಅಂದರೆ ಬಿಲ್ಡ್ ಯುವರ್ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಈಗ ಹೆಚ್ಚಿನವ್ರು ಉಪಯೋಗಿಸೋದು ಏಕೆ ಅಂದರೆ ಬೋರ್ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ, ಆ್ಯಂಗ್ಸೈಟಿ ಆಗ್ತಾ ಇದೆ, ಅದು ಇದು ಅಂತ. ಆದರೆ ಈಗ ನಮ್ಮ ಆ್ಯಂಗ್ಸೈಟಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅದರದ್ದು ಪರಿಹಾರ ಇದಲ್ಲ, ಅದಕ್ಕಾಗಿ ನಮ್ಮ ಈ ಬೇರೆ ವಿಷಯಗಳನ್ನು ಎದುರಿಸೋ ಸಾಮರ್ಥ್ಯ ನಾವು ಹೆಚ್ಚಿಸ್ಕೊಳ್ಬೇಕಾಗುತ್ತೆ. ನನಗೆ ಗಾಬರಿ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದ್ದರೆ ಅದನ್ನು ನಾನು ಹೇಗೆ ಎದುರಿಸಬೇಕು, ಆ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಬೇಕು. ಅದು ಆದಾಗ ಆಟೋಮೆಟಿಕಲಿ ಇದರ ಅವಶ್ಯಕತೆ ಬರೋದಿಲ್ಲ ನಮಗೆ. ಆಮೇಲೆ ನಮಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಈಗ ಉಪಯೋಗಿಸೋರು ಎಲ್ಲರೂ ಅದಕ್ಕೆ ಚಟಕ್ಕೊಳಗಾಗಿದ್ದಾರೆ ಅಂತಲ್ಲ, ಕೆಲವೊಬ್ರು ಆಗ್ತಾರೆ, ಕೆಲವರು ಆಗೋದಿಲ್ಲ, ಯಾಕೆ ಆಗ್ತಾ ಇದೆ ಅನ್ನೋದನ್ನು ನಾವು ಹುಡುಕೋಬೇಕಾಗುತ್ತೆ. ಐದನೇ ವಿಷಯ ಇದರಲ್ಲಿ ಟ್ರಿಗರ್ಸಲ್ಲಿ ಅಂತಂದರೆ, ನಮ್ಮ ಸಪೋರ್ಟ್ ಗ್ರೂಪ್ ಅಥವಾ ನಮ್ಮ ಸಪೋರ್ಟ್ ನೆಟ್ವರ್ಕ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗೋದು. ಫ್ರೆಂಡ್ಸ್ ಇದ್ದೀವಿ, ಒಂದು 5 ಜನ ಕೂತಿದ್ದೀವಿ, ಎಲ್ಲರೂ ಫೋನ್ ಹಿಡ್ಕೊಂಡು ಕೂತ್ರೆ ಆಟೋಮೆಟಿಕಲಿ ನಾನು ಕೂಡ ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋದಾಗುತ್ತೆ. ಮನೇಲಿ ಕುಟುಂಬದವರು ಎಲ್ಲರೂ ಇದ್ದೀರಿ, ಅಪ್ಪ ಅಮ್ಮ ಅಜ್ಜ ಅವರು ಇವರು ಎಲ್ಲರೂ ಕೂತಿದ್ದೀವಿ. ಸೊ ಒಬ್ಬರು ಫೋನ್ ಹಿಡ್ಕೊಂಡು ಕೂತ್ರೆ ಇನ್ನೊಬ್ಬರು ಫೋನ್ ಹಿಡ್ಕೊತಾರೆ. ಸೊ ಇದು ಥರ. ಸೊ ಹಾಗಾಗಿ ಇದು ನಮ್ಮದೇನು ಸಪೋರ್ಟ್ ನೆಟ್ವರ್ಕ್ ಇದೆ ಅಲ್ಲ, ಇದ್ರ ಮೇಲೆ ತುಂಬ ನಿರ್ಧಾರ ಆಗುತ್ತೆ. ಸೊ ಒಬ್ಬರು ನೋಡ್ತಾ ಇದ್ದಾರೆ ಅಂದ್ಕೂಡಲೇ ತಕ್ಷಣ ಶುರು ಆಗುತ್ತೆ, ಅಥವಾ ಓ ಇದೇನೋ ಹೊಸದಾಗಿ ಬಂದಿದೆ ನೋಡು ಅಂತ ಹೇಳ್ತಾರೆ, ಅಥವಾ ಫೇಸ್ಬುಕ್ಕಲ್ಲಿ ನೋಡೋ, ಗ್ರೂಪಲ್ಲಿ ನೋಡೋ, ವೆಬ್ಸೈಟ್ ನೋಡೋ, ಲಿಂಕಲ್ಲಿ ನಾ ಕಳಿಸ್ಕೊಡ್ತೀನಿ ಅಂತ.
ಸೊ ಇಂಥದ ನೆಟ್ವರ್ಕಿಂದ ಹೊರಬರ್ಲಿಕ್ಕೆ ಪ್ರಯತ್ನ ಪಡಬೇಕು, ಇಲ್ಲಾಂದರೆ ನೀವಿರೋ ಗುಂಪನ್ನೇ ಬದಲಾಯಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಹಾಗಾದಾಗ ಆಟೋಮೆಟಿಕಲಿ ನಿಮ್ಮ ಸ್ಮಾರ್ಟ್ಫೋನ್ ನೋಡೋ ಏನು ತವಕ ಅಥವಾ ಕ್ಯೂರಿಯಾಸಿಟಿ ಇರುತ್ತಲ್ಲ, ಒಂದು ಹಂತಕ್ಕೆ ಕಡಿಮೆ ಆಗುವಂಥದ್ದು. ಇದು ಮೊದಲನೇದು ಟ್ರಿಗರ್ಸ್ ಅಂತ ಏನು ಹೇಳ್ತೀವಿ, ಅದು ಕಂಟ್ರೋಲ್ ಮಾಡೋದು. ಓಕೆ ಡಾಕ್ಟರ್, ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ. ಓಕೆ, ಕಾರಣಾಂತರಗಳಿಂದ ಫೋನ್ ಕಟ್ ಆಗಿದೆ, ಬಹುಶಃ ಮತ್ತೊಮ್ಮೆ ಅವ್ರು ಮಾಡ್ಬೋದು ಅಂತ ಕಾಣಿಸುತ್ತೆ. ಓಕೆ ಡಾಕ್ಟರ್, ಈಗ ನೀವು ಈಗಾಗಲೇ ಹೇಳ್ತಿದ್ರಿ, ಇದಕ್ಕೆ ಟಿಪ್ಸ್ ಅಥವಾ ಟ್ರಿಗರ್ಸ್ ಏನು ಅಂತ. ಸೊ ಈಗ ಟ್ರಿಗರ್ಸ್ ಕೆಲವೊಂದು ವಿಷಯಗಳು ಕಂಡ್ವಿ ಹೇಗೆ ಅಂತ, ನಮಗೆ ಬೇಜಾರಾದಾಗ ಇದೆಲ್ಲ ಆಗುತ್ತೆ ಅಂತೇಳಿ, ಅಥವಾ ನಮ್ಗೆ ಯಾರು ನೋಡ್ತಾ ಇದಾರೆ ಅಂದ ಕೂಡಲೇ ನಾವು ನೋಡುವಂಥದ್ದು, ಅಥವಾ ಏನು ಹೊಸದಾಗಿ ಬಂದಿದೆ ಅಂದ ಕೂಡಲೇ ತಕ್ಷಣ ಹುಡುಕೋದು ಇಂಥದ್ದೆಲ್ಲ. ಸೊ ಇವುಗಳನ್ನೆಲ್ಲ ಕಂಟ್ರೋಲಲ್ಲಿ ಮಾಡಬೇಕಂತ. ಈಗ ಎರಡನೇದಂತಂದರೆ ನಾನು ಹೇಳಿದೆ, ಮೊದಲನೇದು ಟ್ರಿಗರ್ ಕಂಟ್ರೋಲ್ ಮಾಡೋದು, ಎರಡನೇದು ಮಾಡಿಫಿಕೇಷನ್ಸ್ ಅಥವಾ ಬದಲಾವಣೆಗಳು ಮಾಡಿಕೊಳ್ಳುವಂಥದ್ದು. ಬದಲಾವಣೆಗಳು ಆಗಬೇಕಿರುವಂಥದ್ದು ಮೂರು ಆಯಾಮಗಳಲ್ಲಿ. ಮೊದಲನೇದು ನಮ್ಮ ಎನ್ವಿರಾನ್ಮೆಂಟ್, ಅಂದರೆ ನಮ್ಮ ವಾತಾವರಣ, ನಾವಿರೋ ಸ್ಥಳ, ನಮ್ಮ ಇದು ಸ್ಥಳ. ಎರಡನೇದು ನಮ್ಮ ನಡವಳಿಕೆ, ಸೆಲ್ಫ್ ಬಿಹೇವಿಯರ್. ಮೂರನೇದು ಸ್ಮಾರ್ಟ್ಫೋನಲ್ಲಿ. ಇವುಗಳನ್ನು ಒಂದೊಂದಾಗಿ ನೋಡಬಹುದು ನಾವು. ಡಾಕ್ಟರ್, ಈಗ ಕಾಲ್ ಇದ್ದಾರೆ, ನೋಡೋಣ. ಹಲೋ ಹಲೋ ಹಲೋ, ಯಾರಿದು? ಓಕೆ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಮತ್ತೆ ಮತ್ತೆ ಕಟ್ ಆಗ್ತದೆ. ನೋಡು, ಮತ್ತೊಮ್ಮೆ ಮಾಡ್ಬೋದು. ಓಕೆ ಡಾಕ್ಟರ್, ನೀವು ಹೇಳಿ. ಈಗ ಬದಲಾವಣೆಗಳು, ಮೊದಲೇದಾಗಿ ಹೇಳಿದ್ದು ನಾವು ನಮ್ಮ ವಾತಾವರಣದಲ್ಲಿ ಬದಲಾವಣೆ ಮಾಡಬೇಕಂತ. ವಾತಾವರಣ ಅಂದರೆ ಬೇರೆ ಏನೋ, ಹೊಸದಾಗಲ್ಲ, ನಾವು ಇರೋ ಮನೆ ಆಯಿತು ಅಥವಾ ನಮ್ಮ ಪಾಠಶಾಲೆ ಆಯಿತು, ನಾವು ಓದೋದಿದಾಯಿತು, ಇರೋ ಸ್ಥಳದಲ್ಲಿ ಬದಲಾವಣೆ ಮಾಡಬೇಕು. ಮೊದಲನೇ ಪಾಯಿಂಟ್ ಅಂದರೆ ನೋ ಫೋನ್ ಝೋನ್ ಅಂತ ಹೇಳ್ತೀವಿ ನಾವು, ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ. ಹಾಗಂತಂದರೆ ಫೋನ್ ಇರಲೇಬಾರ್ದು ಆ ಸ್ಥಳಗಳಲ್ಲಿ, ಮನೆಯಲ್ಲಾಗಲಿ ಅಥವಾ ಬೇರೆ ಪ್ಲೇಸ್ಗಳಲ್ಲಿ. ಮೊದಲನೇ ಸ್ಥಳ ಅಂತಂದರೆ ಊಟದ ಪ್ಲೇಸ್, ಡೈನಿಂಗ್ ಟೇಬಲ್ ಅಂತೇನು ಹೇಳ್ತೀವಿ. ಊಟಕ್ಕೆ ಕೂತಿರ್ತೀವಿ, ಕುಟುಂಬದವರು ಎಲ್ಲರೂ ಫೋನ್ ಹಿಡ್ಕೊಂಡು ಕೂತರೆ ಸರಿಯಾಗೋದಿಲ್ಲ, ಹೌದಾ? ಸೊ ಸ್ಟ್ರಿಕ್ಟಾಗಿ ಊಟದ ಟೈಮಲ್ಲಿ ಫೋನ್ ಬೇಡ, ಯಾಕಂದರೆ ನೀವು ಫೋನ್ ನೋಡ್ಕೊಂಡು ಏನು ತಿಂತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ, ತಿನ್ನೋ ಆಹಾರ ನೀವು ಆಹ್ಲಾದಿಸ್ಲಿಕ್ಕೆ ಆಗೋದಿಲ್ಲ, ಹೌದಾ? ಅದು ಎಷ್ಟು ರುಚಿ ಇದೆಯೋ ಅಥವಾ ಹೇಗಿದೆಯೋ ಏನೂ ಗೊತ್ತಾಗೋದಿಲ್ಲ ಅಂಥ ಮಟ್ಟಿಗೆ. ಎರಡನೇದಂದರೆ ಬೆಡ್, ನೀವು ಮಲಗೋ ಕೋಣೆ ಆಯಿತು, ನೀವು ಬೆಡ್ ಮೇಲೆ ಇರುವಾಗ ಮಲಗಿರ್ತೀರಿ ಫೋನ್ ಹಿಡ್ಕೊಂಡು. ಈಗ ಸಾಧಾರಣವಾಗಿ ಎಷ್ಟೋ ಸ್ಟೂಡೆಂಟ್ಸಿಗೆ ಯಾರಿಗೆ ಕೇಳಿದ್ರೆ ಮಲಗೋದು ಹೇಗೆ ಅಂದರೆ ಫೋನ್ ಹಿಡ್ಕೊಂಡಿರ್ತಾರೆ, ಫೋನ್ ಕೆಲವೊಮ್ಮೆ ಅದೇ ಹಿಡ್ಕೊಂಡು ಮಲಗ್ತಾರೆ, ಕೆಲವೊಮ್ಮೆ ಫೋನು ಬಿದ್ದು ಹೋಗ್ತದೆ, ಚಾರ್ಜಿಗೆ ಇಡ್ತಾರೆ ಅಲ್ಲೇ ಇಟ್ಕೊಂಡು ಇಳೋದು. ವೈಜ್ಞಾನಿಕವಾಗಿ ನೋಡಿದ್ರೆ ಫೋನ್ ಹಿಡಿದುಕೊಂಡು ಅಥವಾ ಟ್ಯಾಬ್ಲೆಟ್ ಹಿಡ್ಕೊಂಡು ಮಲಗೋದ್ರಿಂದ ನಿದ್ದೆದ ಕ್ವಾಲಿಟಿ ಅಥವಾ ಏನು ಗುಣಮಟ್ಟ ಅಂತ ಹೇಳ್ತೀವಿ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಈಗ ನೀವು ಸ್ಮಾರ್ಟ್ಫೋನಲ್ಲಿ ಹೆಚ್ಚಾಗಿ ಹೊರಗೆ ಬರೋದು ರೇಸ್, ಇದು ಬ್ಲೂ ಕಲರ್ ಲೈಟ್ ಬರುತ್ತೆ, ಅದು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಅದು ಹಿಂದೆ ನರದೊಂದು ಪೊರೆ ಇರುತ್ತೆ ರೆಟಿನ ಅಂತ, ಅದ್ರ ಮೇಲೆ ಬಿದ್ದಾಗ ಅದು ಸೆನ್ಸೇಷನ್ ಕೊಡುತ್ತೆ. ಏನು ಸೆನ್ಸೇಷನ್ ಕೊಡುತ್ತೆ ಅಂತಂದರೆ, ಇದು ಬ್ಲೂ ಲೈಟ್ ಸೂರ್ಯನ ಲೈಟಲ್ಲಿರೋದು ಮೆದುಳಿ ಸಿಗ್ನಲ್ ಹೋಗುತ್ತೆ, ಓ ಈಗ ಇದು ಬೆಳಕಿದೆ ಅಂತ. ಬೆಳಕಿದೆ ಅಂದರೆ ಮೆದುಳಿನ ಎಲ್ಲ ಪ್ರೊಸೆಸ್ ಈಗ ಬೆಳಕಿದೆ, ಮಲಗೋದು ಬೇಡ ಅಂತ ಅನ್ನೋದು, ಹೌದಾ? ಸೊ ನೀವು ಫೋನ್ ನೋಡ್ತಾ ಇದ್ರೆ ಮೆದುಳಿಗೆ ಅದೇ ಸಿಗ್ನಲ್ ಹೋಗುತ್ತೆ, ಆವಾಗ ನಿದ್ದೆ ಲೇಟ್ ಆಗೋದು, ನಿದ್ದೆ ಬಂದರೆ ನಿದ್ದೆ ಕ್ವಾಲಿಟಿ ಸರಿ ಇಲ್ಲದೆ ಇರೋದು ಅಂತದಾಗ. ಆದರೆ ಕೆಲವೊಂದು ಫೋನ್ಗಳಲ್ಲೂ ಮಾಡಿಫಿಕೇಷನ್ಸ್ ಇದೆ, ಬ್ಲೂ ಫಿಲ್ಟರ್, ರೆಡ್ ಫಿಲ್ಟರ್ ಅಂತ ಬರುತ್ತೆ, ಅದು ಆಕ್ಟಿವೇಟ್ ಮಾಡಿದಾಗ ಅಥವಾ ರೀಡ್ ಮೋಡ್ ಅಂತೇಳಿ ಹಾಕ್ಕೊಂಡಾಗ ಇದು ಸ್ವಲ್ಪ ಫಿಲ್ಟರ್ ಆಗುತ್ತೆ. ಆದರೆ ಆದಷ್ಟು ಬೆಡ್ರೂಮಲ್ಲಂತೂ ಯಾವುದೇ ಬೇಡ. ಮತ್ತು ಇನ್ನೊಂದೇನಂದರೆ ಬೆಡ್ರೂಮಲ್ಲಿ ನೋಡ್ತಾ ನೋಡ್ತಾ ಚಾರ್ಜಿಗೆ ಹಚ್ಚಿ ಮಲಗಿಬಿಟ್ಟಿರ್ತಾರೆ, ಇದು ಕೂಡ ತಪ್ಪು. ಓಕೆ, ಹೇಗೂ ನಿಮ್ಮ ಸ್ಮಾರ್ಟ್ಫೋನಿಗೂ ತಪ್ಪು, ನಿಮ್ಮ ನಿದ್ದೆಗೂ ತಪ್ಪು ಆಗುವಂಥದ್ದು. ಇದರ ಬಳಕೆಯನ್ನು ಕಡಿಮೆ ಮಾಡೋದು ಹೇಗೆ ಅಂತ ಇನ್ನಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಅದು ಈಗ ನಾನು ಮುಂಚೆ ಹೇಳಿದಾಗೆ ಟ್ರಿಗರ್ಸ್ ಬಗ್ಗೆ ಹೇಳಿದೆ, ಯಾವ ಕಾರಣದಿಂದ ನಾವು ಮೊಬೈಲ್ ಉಪಯೋಗಿಸ್ತೀವಿ ಅಥವಾ ಸ್ಮಾರ್ಟ್ಫೋನ್ ಉಪಯೋಗಿಸ್ತಂತ. ಎರಡನೇದು ಹೇಳ್ತಾ ಇದ್ದಿದ್ದು ಬದಲಾವಣೆಗಳು ಏನೇನು ಮಾಡ್ಕೋಬೇಕಂತ ವಾತಾವರಣದಲ್ಲಿ. ಮೊದಲನೇದು ಹೇಳಿದ್ದು ನೋ ಫೋನ್ ಝೋನ್ಸ್, ಈಗ ಬೆಡ್ರೂಮಿಗೆ ತೊಗೊಂಡು ಹೋಗಬಾರ್ದು, ಊಟ ಕೋಣೆಯಲ್ಲಿ ಇರಬಾರ್ದು. ಅದಲ್ಲದೆ ಇನ್ನೊಂದು ಕಂಡು ಬರ್ತಾ ಇರೋದಂದರೆ ಬಾತ್ರೂಮ್ ಟಾಯ್ಲೆಟಿಗೆ ಹೋದಾಗಲೂ ಹೆಚ್ಚಾಗಿ ವಿದ್ಯಾರ್ಥಿಗಳು ಫೋನ್ ತೊಗೊಂಡು ಕೂತ್ಕೊಂಡಿರ್ತಾರೆ. ಸೊ ಅದನ್ನು ಅದು ಕೂಡ ನೋ ಫೋನ್ ಝೋನ್ ಅಂತ ಮಾಡಬೇಕು. ಮನೇಲಾಗಲಿ ಅಥವಾ ಲೈಬ್ರರಿಯಲ್ಲಾಗಲಿ ಅಥವಾ ಓದೋ ಸ್ಥಳಗಳಲ್ಲೆಲ್ಲ ಕ್ಲಾಸ್ ರೂಮ್ ಆಗಲಿ ನೋ ಫೋನ್ ಝೋನ್ ಅಂತ ಮಾಡೋದು ಉತ್ತಮ. 100% ನೋ ಫೋನ್ ಅಂದರೆ ಫೋನ್ ಉಪಯೋಗ ಮಾಡೋ ಹಾಗೆ ಇಲ್ಲ ಆ ಸ್ಥಳಗಳಲ್ಲಿ. ಇನ್ನೊಂದು ವಿಷಯಕ್ಕೆ ಬರ್ತಾ ಇದ್ದೆ ನಾನು, ಚಾರ್ಜಿಂಗ್ ಬಗ್ಗೆ. ಫೋನ್ ಚಾರ್ಜ್ ಮಲಗುವಾಗ ಫೋನ್ ಚಾರ್ಜ್ ಹಚ್ಕೊಂಡು ಮಲಗೋದು ಅದೆಲ್ಲ ಅಂತೇಳಿ. ಆದ್ದರಿಂದ ನೀವು ಚಾರ್ಜ್ ಮಾಡೋ ಸ್ಥಳ ಯಾವಾಗಿದ್ದರೂ ನೀವು ಕೂತ್ಕೊಳ್ಳೋ ಸ್ಥಳದಲ್ಲಿ ಇಟ್ಕೋಬೇಡಿ. ಮಲಗೋ ಟೈಮಿಗೆ ಅಷ್ಟೇ ಅಲ್ಲ, ಬೇರೆ ಕೂತ್ಕೊಳ್ಳೋ ಟೈಮಲ್ಲೂ ಚಾರ್ಜಿಂಗ್ ಮಾಡೋ ಸ್ಥಳ ಬೇರೆ ಕಡೆ ಇರಲಿ, ಒಂದು. ಎರಡನೇದೇನೆಂದರೆ ಫೋನ್ 100% ಚಾರ್ಜ್ ಆಗೋ ತನಕ ತೆಗಿಲಿಕ್ಕಿಲ್ಲ. ಇದು ಫೋನಿಂದ ಬ್ಯಾಟ್ರಿ ಲೈಫಿಗೂ ಒಳ್ಳೆಯದು, ನಿಮಗೂ ಕೂಡ ಒಳ್ಳೆಯದು. ಸಾಧಾರಣವಾಗಿ ಒಂದು 2-2.5 ಗಂಟೆ ಬೇಕಾಗುತ್ತೆ ಫೋನ್ 100% ಚಾರ್ಜ್ ಆಗಲಿಕ್ಕೆ. ಫೋನ್ ಚಾರ್ಜ್ ಮಾಡೋ ಸ್ಥಳ ಹೇಗಿರಲಿ ಅಂದರೆ ಅಲ್ಲಿ ಏನೂ ಚೇರ್ ಇರಬಾರ್ದು, ಹೌದಾ? ಅಲ್ಲಿ ಏನು ಕೂತ್ಕೊಳ್ಳುವಂಥ ಪ್ರೊವಿಷನ್ಸ್ ಅಂಥದ್ದೇನು ಇರಬಾರ್ಬೋದು, ಹೌದಾ?
ಇನ್ನೂ ನೋಡಿರ್ಬೋದು ನೀವು, ಹೆಚ್ಚಿನ ಮೊಬೈಲ್ ಕಂಪ್ನಿಗಳು ಉದ್ದ ಕೇಬಲ್ ಕೊಡೋದಿಲ್ಲ ಚಾರ್ಜಿಂಗಿಗೆ, ಯಾಕಂದರೆ ಉದ್ದ ಕೊಟ್ಟರೆ ನೀವು ಹಿಡ್ಕೊಂಡು ಎಲ್ಲ ಕೂತ್ಕೊಳ್ಳೋದಂಥದ್ದಾಗ್ತದೆ, ಹಾಗಾಗಿ ಇರೋದು ಸಣ್ಣದು ವೈರ್ ಇರೋದು ಹೆಚ್ಚಾಗಿ ಅದಕ್ಕೆ ಕಾರಣದಿಂದ. ಸೊ ಆದಷ್ಟು ಚಾರ್ಜ್ ಮಾಡೋ ಪಾಯಿಂಟ್ ದೂರ ಇರಲಿ, ಅಲ್ಲಿ ಕೂತ್ಕೊಳ್ಳೋ ಪ್ರೊವಿಷನ್ಸ್ ಅಂಥದ್ದು ಯಾವುದು ಇರೋದು ಬೇಡ. ಮತ್ತು ನಮ್ಮ ಕಣ್ಣೆದುರಿಗೆ ಇರೋ ಥರ ಬೇಡ ಯಾವಾಗಲೂ. ಉದಾಹರಣೆ ನೀವು ಸ್ಟಡಿ ರೂಮಲ್ಲಿದ್ದರೆ ಚಾರ್ಜಿಂಗ್ ಪಾಯಿಂಟ್ ಬೇರೆ ಎಲ್ಲಾದರೂ ಇಟ್ಕೊಳ್ಳಿ, ಅಥವಾ ನೀವು ಹಾಲಲ್ಲಿ ಎಲ್ಲ ಕೂತ್ಕೊಂಡಿರುವಾಗ ನಿಮ್ಮ ಕಣ್ಣೆದುರುಗಳು ಎಲ್ಲ ಫೋನ್ಗಳು ಎಲ್ಲ ಕಾಣಿಸೋ ಥರ ಇಡೋದು ಬೇಡ, ಬೇರೆ ಕಡೆ ಇರಿ. ಹಾಗೇನಾದರೂ ಫೋನ್ ಬಂದರೆ ಕೇಳಿಸುತ್ತೆ, ಕೇಳಿಸೋದಿಲ್ಲ ಅಂತಲ್ಲ, ಅಂದರೆ ಪ್ರತಿ ನೋಟಿಫಿಕೇಷನ್ಗೆ ಎದ್ದು ಹೋಗಬೇಕು ಅನ್ನೋದು ಪರಿಸ್ಥಿತಿ ಬರೋದಿಲ್ಲ. ದೂರ ಇದ್ದಷ್ಟು ಯಾರು ಹೋಗಿ ನೋಡ್ತಾರೆ ಅನ್ನೋಂಥ ಭಾವನೆ ಬರ್ತದೆ. ಹೌದಾ, ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ ನೋಡುವುದು, ಇಲ್ಲಾಂದರೆ ಇಲ್ಲ. ಇನ್ನೊಂದು, ಕೆಲವೊಮ್ಮೆ ವೈಫೈ ಯೂಸ್ ಮಾಡ್ತೀವಿ ಮನೆಗಳಲ್ಲಿ, ಅದರಲ್ಲೆಲ್ಲ ವೈಫೈಗೂ ಟೈಮಿಂಗ್ ಮಾಡೋದು ಉತ್ತಮ. ಈಗ ಉದಾಹರಣೆ, ಈಗ ನೀವು 5-6 ಗಂಟೆ ಸಾಯಂಕಾಲ ಅಥವಾ ಯಾವಾಗಲೂ 1 ಗಂಟೆ ಅಷ್ಟೇ ಉಪಯೋಗಿಸ್ತೀವಿ, ಉಳಿದಿದ್ದ ಟೈಮಿಗೆ ಆಫ್ ಮಾಡ್ತೀವಿ, ಆ ಥರ ಒಂದು ಶೆಡ್ಯೂಲ್ ಮಾಡ್ಕೊಂಡಿಟ್ರೆ ಒಳ್ಳೆಯದು. ಈ ರೀತಿ ಕೆಲವೊಂದು ಬದಲಾವಣೆಗಳು ನಾವು ಇರೋ ವಾತಾವರಣದಲ್ಲಿ ನಮಗೆ ಅವಶ್ಯಕತೆ ತಕ್ಕಂತೆ ಮಾಡಿಕೊಂಡ್ರೆ ಅದರ ಉಪಯೋಗ ವಾತಾವರಣದಲ್ಲಿ ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಎರಡನೇ ಹಂತಕ್ಕೆ ಬರುತ್ತೆ. ನಾವು 3 ಹೇಳಿದೆ ಬದಲಾವಣೆಗಳೇ ಮಾಡ್ಕೋಬೇಕಿರೋದು, ಒಂದು ವಾತಾವರಣದಲ್ಲಿ, ಎರಡನೇ ನಮ್ಮ ನಡವಳಿಕೆ, ಮೂರನೇದು ಫೋನಲ್ಲೇ ಕೂಡ ಅಂತ. ನಮ್ಮ ನಡವಳಿಕೆಗಳಲ್ಲಿ ಏನೇನು ಬದಲಾವಣೆಗಳು ಮಾಡ್ಕೋಬೇಕಂತ, ಮೊದಲೇದು ನಾವು ಯಾವಾಗ ಸ್ಮಾರ್ಟ್ಫೋನ್ ಯೂಸ್ ಮಾಡಬೇಕನ್ನೋ ಗೋಲ್ಗಳನ್ನು ಹಾಕ್ಕೊಂಡಿಟ್ಕೋಬೇಕು. ಹೌದಾ, ಈಗ ಕೆಲವೊಮ್ಮೆ ನಮಗೆ ಬೆಳಗ್ಗೆ ಎದ್ದು ಕೂಡಲೇ ಉಪಯೋಗ ಮಾಡೋ ಅಭ್ಯಾಸ ಇರುತ್ತೆ, ಕೆಲವೊಮ್ಮೆ ಲೇಟರ್ ಮಾಡ್ತಾರೆ, ಆದರೆ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ಒಂದು ಟೈಮ್ ಮಾಡ್ಕೊಳ್ಳಿ. ಉದಾಹರಣೆ, ನಮಗೆ ಇಮೇಲ್ ಚೆಕ್ ಮಾಡಲಿಕ್ಕಿದೆ, ಏನಾದರೂ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇದೆ, ಬೆಳಗ್ಗೆ ಎದ್ದು ಕೂಡಲೇ ಒಮ್ಮೆ ನೋಡಬಹುದು, ಅಥವಾ 2 ಗಂಟೆಗೊಮ್ಮೆ ಅಥವಾ 3 ಗಂಟೆಗೊಮ್ಮೆ ಅಥವಾ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಥವಾ ಈ ಟೈಮಿಗೆ, ಅಥವಾ ಕೆಲವೊಮ್ಮೆ ಒಂಥರ ಏನೋ ಗೆದ್ದು ಕೂಡಲೇ ಪ್ರೈಸ್ ಸಿಗುತ್ತಲ್ಲ ಆ ಥರ ಮಾಡ್ಕೋಬೋದು ಮಕ್ಕಳು, ಅಥವಾ ಮಕ್ಕಳಿಗೆ ಆ ಥರ, ಅಥವಾ ಬೇರೆಯವರಿಗೆ. ಉದಾಹರಣೆ, ನೀನು 1 ಗಂಟೆ ಓದಿದರೆ ಆಮೇಲೆ ಒಂದು 5 ನಿಮಿಷ ಮೊಬೈಲ್ ಫೋನ್ ಉಪಯೋಗ ಸಿಗುತ್ತೆ, ಅದು ತನ್ನಷ್ಟಕ್ಕೆ ತಾನೇ ಬರಬೇಕು, ಹೊರತಾಗಿ ನಾವು ಅದು ಬೇಕಂತ ಮಾಡಲ್ಲ, ತನ್ನಷ್ಟಕ್ಕೆ ತಾನೇ ಅಂಥದ್ದು ಬರಬೇಕು. ದಿನದ ಕೆಲವೊಂದು ಟೈಮು ಫೋನ್ ಸ್ವಿಚ್ ಆಫ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಅದು 5 ನಿಮಿಷನೇ ಇರಲಿ ಅಡ್ಡಿಲ್ಲ, ಸ್ಟಾರ್ಟಿಂಗಲ್ಲಿ 10 ನಿಮಿಷನೇ ಇರಲಿ ಅಡ್ಡಿಲ್ಲ, 5 ನಿಮಿಷ 10 ನಿಮಿಷ 1/2 ಗಂಟೆ ಸ್ವಿಚ್ ಆಫ್ ಮಾಡಿ ಇಟ್ಟುಬಿಡಿ, ಇಲ್ಲಾಂದರೆ ಫ್ಲೈಟ್ ಮೋಡಿಗೆ ಹಾಕಿಬಿಡಿ. ಸೊ ಅದನ್ನು ಬೆಳೆಸ್ಕೊಳ್ಳಿ. ಓಕೆ ಓಕೆ ಡಾಕ್ಟರ್, ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ, ಬಹುಶಃ ಕಾಲ್ ಕಟ್ ಆಗಿದೆ. ಓಕೆ ಡಾಕ್ಟರ್, ಮೂರನೇದು ಏನಂದರೆ ನಮ್ಮ ಸ್ಮಾರ್ಟ್ಫೋನ್ ಆ್ಯಕ್ಟಿವಿಟಿಯನ್ನು ನಮ್ಮ ಬೇರೆ ಯಾವುದೋ ಚಟುವಟಿಕೆಯಾಗಿ ಪರಿವರ್ತಿಸಬೇಕು. ಉದಾಹರಣೆಗೆ ಸ್ಮಾರ್ಟ್ಫೋನ್ ಬಳಕೆ ಕಡಿಮೆ ಮಾಡಬೇಕನ್ನೋ ನಿರ್ಧಾರ ಮಾಡಿದ್ದೀನಿ ನಾನು, ಆದರೆ ಮುಂಚೆ ನಾನು 1/2 ಗಂಟೆ ಸ್ಮಾರ್ಟ್ಫೋನಲ್ಲಿ ಕೂತ್ಕೊಳ್ತಾ ಇದ್ದೆ, ಈಗ ನೆಕ್ಸ್ಟ್ ಏನು ಮಾಡಬೇಕು? 1/2 ಗಂಟೆ ಟೈಮ್ ಇದೆ ನನ್ನಲ್ಲಿ, ನಾನು ಸುಮ್ಮನೆ ಮತ್ತೆ ಕೂತ್ರೆ ಮತ್ತೆ ಬೋರ್ ಆಗುತ್ತೆ, ಮತ್ತೆ ಆಚೆ ಮನ್ಸು ಎಳೀತದೆ. ಹಾಗಾಗಿ ಸ್ವಲ್ಪ ಯಾವುದಾದ್ರೂ ಆರೋಗ್ಯಕರ ಬದಲಾವಣೆಗಳು ಮಾಡ್ಕೋಬೇಕು. ಫ್ರೆಂಡ್ಸ್ ಜೊತೆ ಮಾತಾಡೋದಾಗಲಿ, ಹೊಸದೇನೋ ಕಲಿಯೋದಾಗಲಿ, ಅಥವಾ ಬೇರೇನೋ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋದಾಗಲಿ, ಬೇರೆ ಓದೋದಾಗಲಿ, ಬರೆಯೋದಾಗಲಿ, ಸೊ ಇಂಥದ್ದು ಯಾವುದಾದ್ರೂ ಒಂದನ್ನು ಅಳವಡಿಸ್ಕೋಬೇಕು. ಇನ್ನೊಂದೇನಂದರೆ ಈಗ ಗ್ರೂಪಲ್ಲಿ ಎಲ್ಲರೂ ಫ್ರೆಂಡ್ಸ್ ಹೋಗಿರ್ತೀವಿ, ಎಲ್ಲರೂ ಹೋಗಿರ್ತೀವಿ, ಯಾವುದು ಜಸ್ಟ್ ಹಾಗೆ ಗಮ್ಮತ್ತಿಗೆ ಮಾತಾಡಲಿಕ್ಕೆ ಯಾವುದಕ್ಕೂ ಅಂತ, ಅದರಲ್ಲಿ 1-2 ಜನ ಫೋನ್ ಇಟ್ಕೊಂಡು ಕೂತ್ಕೊಳ್ತಾರೆ, ಆಮೇಲೆ ಸ್ವಲ್ಪ ಟೈಮ್ ಕಳೆದಾಗ ಎಲ್ಲರೂ ಫೋನಲ್ಲೇ ಇರ್ತಾರೆ, ನಿಮ್ಮ ಊಟ ಬರುತ್ತೆ, ಫೋನ್ ನೋಡ್ಕೊಂಡು ಊಟ ಮಾಡಿ ಎದ್ದು ಬರ್ತಾರೆ. ಸೊ ಅದಕ್ಕೆ ಕೆಲವೊಂದು ಕಡೆ ವೆಸ್ಟಲ್ಲಿ ಫೋನ್ ಸ್ಟ್ಯಾಕ್ ಗೇಮ್ ಅಂತ ಹೇಳ್ತೀವಿ, ಅಂದರೆ ಬಂದ ಕೂಡಲೇ ಎಲ್ಲರೂ, ರೂಲ್ ಹೇಗೆ ಅಂತಂದರೆ ಎಲ್ಲರೂ ಫೋನ್ ಇಟ್ಟು ಬಿಡೋದು. ಹೌದಾ, ನಾರ್ಮಲ್ ಮೋಡಲ್ಲೇ ಇರುತ್ತೆ. ಯಾರು ಫಸ್ಟ್ ಫೋನ್ ಆನ್ಸರ್ ಮಾಡ್ತಾರೋ, ಉದಾಹರಣೆ ಮೆಸೇಜ್ ತೆಗೆದು ನೋಡೋ ಚೆಕ್ ಮಾಡ್ತಾರೋ ಅಥವಾ ಕಾಲ್ ಅಟೆಂಡ್ ಮಾಡ್ತಾರೋ, ಅವರು ಅವತ್ತಿಂದ ಬಿಲ್ ಕೊಡಬೇಕಂತ. ಹೌದಾ, ಇಂಥದ್ದಿದ್ದಾಗ ನೀವು ಫೋನ್ ಯಾರೂ ಮುಟ್ಲಿಕ್ಕೆ ಹೋಗೋದಿಲ್ಲ, ಆದಷ್ಟು ನಿಮ್ಮಷ್ಟಕ್ಕೆ ನೀವೇ ಮಾತಾಡೋದ್ರಲ್ಲಿ ಇದರಲ್ಲಿ ಬ್ಯುಸಿ ಆಗಿಬಿಡ್ತೀರ, ಹಾಗಾಗಿ ನಿಮ್ಮ ನಿಮ್ಮ ಸಂಬಂಧಗಳು ಬೆಳೀತದಲ್ದೇ ಅದು ಫೋನಿನ ದುರುಪಯೋಗ ಕಡಿಮೆ ಆಗ್ತದೆ. ನೆಕ್ಸ್ಟದಂದರೆ ಲಿಮಿಟ್ ಚೆಕ್ಸ್ ಅಂತ ಹೇಳ್ತೀವಿ. ಈಗ ಏನು ನೋಟಿಫಿಕೇಷನ್ ಇಲ್ಲ, ಏನು ಇಲ್ಲದೇ ಇದ್ದರೂ ಕೂಡ ಹೆಚ್ಚಿನ ಅಭ್ಯಾಸ ಏನಂದರೆ ಒಂದು 15 ನಿಮಿಷಕ್ಕೊಮ್ಮೆ ಫೋನ್ ನೋಡೋದು, ಒಂದು 5 ನಿಮಿಷ ಆಗಿರುತ್ತೆ, ಏನೋ ಓದ್ತಾ ಇರ್ತೀವಿ, ಏನೋ ಕೆಲಸ ಮಾಡ್ತಾ ಇದೀವಿ, ಆದರೂ ಫೋನ್ ಇದೆ ಅಲ್ಲೇ ಪಕ್ಕದಲ್ಲೇ ತೆಗೆಯೋದು, ಮತ್ತೆ ಹೀಗೆ ನೋಡೋದು, ಮತ್ತೆ ಇಟ್ಟುಬಿಡೋದು. ಹೌದಾ, ಸೊ ಇದನ್ನು ತಪ್ಪಿಸ್ಬೇಕಂದ್ರೆ ಚೆಕಿಂಗನ್ನು ಲಿಮಿಟ್ ಮಾಡಬೇಕು, ಫೋನ್ ನೋಡೋದು ಯಾವಾಗ ಸಾಧ್ಯವಾದರೆ ಫಸ್ಟಿಗೆ ಒಂದು 15 ನಿಮಿಷಕ್ಕೆ ಟೈಮ್ ಇಟ್ಕೊಳ್ಳಿ, ಪ್ರತಿ 15 ನಿಮಿಷಕ್ಕೊಮ್ಮೆ ನಾನು ನೋಡ್ತೀನಿ ಅಂತ. ಬೇಕಿದ್ರೆ ಅಲಾರ್ಮ್ ಮಾಡ್ಕೊಳ್ಳಿ, ಅಲಾರ್ಮ್ ಇರುತ್ತೆ, 15 ನಿಮಿಷಕ್ಕೊಮ್ಮೆ ಅಲಾರ್ಮ್ ಹೊಡಿತೆ ಫೋನ್ ನೋಡಿ, ಮಧ್ಯದಲ್ಲಿ ಏನು ಮೆಸೇಜ್ ಬಂದರೂ ಏನು ಬಂದರೂ ನೋಡಲಿಕ್ಕಿಲ್ಲ, ಕಾಲ್ ಬಂದರೆ ಅಟೆಂಡ್ ಮಾಡಿ ಅಡ್ಡಿಲ್ಲ, ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನು 1/2 ಗಂಟೆ ಎಕ್ಸ್ಟೆಂಡ್ ಮಾಡಿ, ಪ್ರತಿ 1/2 ಗಂಟೆಗಷ್ಟೇ ಮಾತ್ರ ಚೆಕ್ ಮಾಡ್ತೀನಿ, ಆಮೇಲೆ 45 ನಿಮಿಷ, ಆಮೇಲೆ 1 ಅವರ್. ಹೌದಾ, ಈ ಥರ ಮಾಡ್ತಾ ಹೋದಾಗ ಒಂದೇನಂದರೆ ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಬರುತ್ತೆ, ಅಂದರೆ ನಿಮ್ಮ ಭಾವನೆಗಳ ಮೇಲೆ, ನಿಮ್ಮ ಆಸೆಗಳ ಮೇಲೆ, ನಿಮ್ಮ ಕ್ಯೂರಿಯಾಸಿಟಿ ಮೇಲೆ ನಿಮಗೆ ಕಂಟ್ರೋಲ್ ಬರುತ್ತೆ. ಅದೇ ರೀತಿ ನಿಮಗೆ ಯಾವುದೇ ಇಂಪಾರ್ಟೆಂಟ್, ಯಾವುದೇ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರ್ತದೆ. ಇನ್ನೊಂದು, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನೋಮೋಫೋಬಿಯಾ ಅಂತ, ನಂದೇನೋ ಮಿಸ್ ಆಗ್ತಾ ಇದೆ ಫೋನ್ ನೋಡಲಿಲ್ಲ ಅಂತ.
ಸೊ ಅದು ಭಾವನೆಯನ್ನು ಕಡಿಮೆ ಮಾಡಿಕೊಳ್ಳಿ. ಸಾರಿ, ಅಂದರೆ ಈಗ ನಾನು ಫೋನ್ ನೋಡಲಿಲ್ಲ ಅಂತಂದರೆ ಏನೂ ಮಿಸ್ ಆಗೋದಿಲ್ಲ. ಏನಾದರೂ ಅಂಥದ್ದು ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಯಾರಾದರೂ ಫೋನ್ ಮಾಡಿ ತಿಳಿಸ್ತಾರೆ. ನಾನು ಒಂದಿನ ಫೋನ್ ಮನೇಲಿ ಬಿಟ್ಟೆ ಅಂದರೆ ಏನೂ ಆಗೋದಿಲ್ಲ, ಮನೆಯವ್ರಿಗೆ ಗೊತ್ತಿರುತ್ತೆ ಫೋನ್ ಅಲ್ಲೇ ಇದೆ ಅಂತ. ಹೌದಾ, ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದು ಇಲ್ಲ. ಸೊ ಇದು ಇವು ಕೆಲವೊಂದು ನಮ್ಮ ನಡವಳಿಕೆಗಳಲ್ಲಿ ಮಾಡ್ಕೊಳ್ಬೇಕಾಗಿರುವಂಥದ್ದು ಬದಲಾವಣೆಗಳು. ಮೂರನೇದಂದರೆ ಮಾಡಿಫೈಯಿಂಗ್ ದ ಡಿವೈಸ್ ಅಂತ ಹೇಳ್ತೀವಿ. ನಾವು ಉಪಯೋಗಿಸೋ ಸ್ಮಾರ್ಟ್ಫೋನಲ್ಲೇ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡಿಕೊಂಡು ನಮ್ಮ ಉಪಯೋಗ ಕಡಿಮೆ ಮಾಡ್ಕೋಬೋದು. ಕೆಲವೊಬ್ರಿಗೆ ಈ ಕೆಲವೊಂದು ಟೆಕ್ನಿಕ್ಸ್ ಉಪಯೋಗಿಸ್ತಾ ಇದ್ದಾರೆ, ಕೆಲವೊಬ್ರಿಗೆ ಉಪಯೋಗಿಸ್ತಾ ಇಲ್ಲ. ಅವುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು. ಮೊದಲೇದೇನಂತಂದರೆ ಈಗ ನೋಟಿಫಿಕೇಷನ್ಸ್ ಅಂತ ಇರ್ತದೆ. ಈಗ ಯಾವುದೇ ಆ್ಯಪ್ ಆಗಲಿ, ಶಾಪಿಂಗ್ ಆ್ಯಪ್ ಆಗಲಿ, ನಿಮ್ಮದು ವಾಟ್ಸ್ಆ್ಯಪ್ ಆಗಲಿ, ಅಥವಾ ಯಾವುದೇ ಆಗಲಿ ಗೇಮಿಂಗ್ ಆ್ಯಪ್, ನೋಟಿಫಿಕೇಷನ್ ಏನೋ ಹೊಸದು ಬಂದ ಕೂಡಲೇ ನೋಟಿಫಿಕೇಷನ್ ಅಂತೇಳಿ ಸೌಂಡ್ ಬರುತ್ತೆ, ಬೀಪ್ ಅಂತೇನೋ. ಆದರೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಒಂದು ಬದಲಾವಣೆ ಮಾಡ್ಬೋದು, ಟರ್ನ್ ಆಫ್ ನೋಟಿಫಿಕೇಷನ್ಸ್ ಅಂತ. ನಿಮ್ಗೆ ಯಾವುದ್ಯಾವ್ದು ಅವಶ್ಯಕತೆ ಅನಿಸೋದಿಲ್ಲ ಅದರದೆಲ್ಲ ಟರ್ನ್ ಆಫ್ ನೋಟಿಫಿಕೇಷನ್ ಅಂತ ಮಾಡಬಹುದು. ಹಾಗಾದಾಗ ಅದು ಏನು ಡಿಸ್ಟರ್ಬ್ ಮಾಡೋದಿಲ್ಲ. ಇನ್ನೊಂದು, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಸುಮಾರು ಜನ ಇದ್ದಾರೆ. ವಾಟ್ಸಪ್ ಗ್ರೂಪ್ಗಳಲ್ಲಿ ಕೆಲವೊಮ್ಮೆ ಹೆಚ್ಚಿನ ಸಲ ಕೆಲವೊಬ್ಬರು ಅಂತೂ ಒಂದು 20-30 ಗ್ರೂಪ್ಗಳ ಮೆಂಬರು, 50 ಗ್ರೂಪ್ಗಳ ಮೆಂಬರ್ ಇದ್ದಾರೆ. ಯಾವುದೇನಂತ ಅವರಿಗೂ ಗೊತ್ತಿರೋದಿಲ್ಲ, ಆದರೂ ಮೆಸೇಜ್ಗಳು ಬರ್ತಾ ಇರ್ತಾರೆ. ಪ್ರತಿ ಮೆಸೇಜ್ ಬಂದಾಗಲೂ ಸೌಂಡ್ ಹೊಡಿಯೋದು. ನಿಮ್ಮ ವಾಟ್ಸಪ್ಪಲ್ಲೂ ಆಪ್ಷನ್ ಇದೆ ಮ್ಯೂಟ್ ನೋಟಿಫಿಕೇಷನ್ಸ್ ಅಂತ, ಡಿಸ್ಟರ್ಬ್ ಆಗಬಾರ್ದಂತ. ನೀವು ಒಂದು ವರ್ಷದ ಸಲುವಾಗಿ ಬೇಕಿದ್ರು ಕೂಡ ಮ್ಯೂಟ್ ಮಾಡ್ಕೊಂಡು ಇಟ್ಕೋಬೋದು, ಯಾಕಂದರೆ ನಿಮ್ಗೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಥವಾ ಅವಶ್ಯಕ ಅನಿಸೋದಿಲ್ಲ. ಮ್ಯೂಟ್ ಮಾಡಿ ಇಡ್ಬೋದು, ಬೇಕಿದ್ದಾಗ ತೆಗೆದು ನೋಡಬಹುದು ಅಷ್ಟೇ. ಇಂಪಾರ್ಟೆಂಟ್ ಇರೋದನ್ನು ಅಷ್ಟೇ ಇಟ್ಕೊಳ್ಳಿ. ಇದು ನೋಟಿಫಿಕೇಷನ್ ಬಗ್ಗೆ ಆಯಿತು. ಇನ್ನೊಂದೇನೆಂದರೆ, ಇನ್ನೊಂದು ಕಂಡು ಬಂದಿದ್ದೇನೆಂದರೆ, ಫಸ್ಟ್ ಫೋನ್ ಓಪನ್ ಮಾಡಿದ ಕೂಡಲೇ ನಿಮ್ಮದು ಹೋಮ್ ಪೇಜಲ್ಲಿ ಏನಿದೆ ಅನ್ನೋದು, ನಿಮಗೆ ತುಂಬ ಇಂಟ್ರೆಸ್ಟ್ ಆಗಿರೋದು ಅಥವಾ ಚಟಕ್ಕೆ ಬೀಳುವಂಥದ್ದು ಅಥವಾ ತುಂಬ ಅಟ್ರ್ಯಾಕ್ಟಿವ್ ಆಗಿರುವಂಥ ಆ್ಯಪ್ಗಳಿದ್ದರೆ ಫಸ್ಟ್ ನೀವು ಅದಕ್ಕೆ ಹೋಗಿಬಿಡ್ತೀರ. ಹೌದಾ, ಗೇಮಿಂಗ್ ನೋಡಿದ ಕೂಡಲೇ ಗೇಮಿಂಗ್ ಆ್ಯಪ್ ಇದೆ ಅಂದರೆ ಫಸ್ಟ್ ಕೈಯಲ್ಲೇ ಹೋಗ್ತದೆ, ಏನೋ ಸೋಷಿಯಲ್ ನೆಟ್ವರ್ಕ್ ಇದೆ ಅಲ್ಲಿ ಹೋಗ್ತದೆ. ಸೊ ಆದಷ್ಟು ಇಂಥದ್ದು ನಿಮಗೆ ಚಟಕ್ಕೆ ಬೀಳುವಂಥದ್ದು ಅಥವಾ ಆಕರ್ಷಿತವಾಗಿರುವಂಥ ಆ್ಯಪ್ಗಳನ್ನು ಸೆಕೆಂಡ್ ಪೇಜಿಗೆ ಅಥವಾ ಥರ್ಡ್ ಪೇಜಿಗೆ ಟ್ರಾನ್ಸ್ಫರ್ ಮಾಡಿ. ಅದು ಸಿಂಪಲ್ ಆಗಿರುತ್ತೆ, ಜಸ್ಟ್ ಪ್ರೆಸ್ ಮಾಡಿ ಹಿಡಿದು ಆಮೇಲೆ ನೆಕ್ಸ್ಟ್ ಪೇಜಿಗೆ ಹಾಕಿಬಿಡ್ಬೋದು. ಹೀಗಾದಾಗ ನೀವು ಆ ಕಡೆ ಹೋಗೋದಿಲ್ಲ. ನೀವು ಯಾವ ಕೆಲಸಕ್ಕೆ ಫೋನ್ ತೆಗೆದಿದ್ದೀರಾ ಅದಕ್ಕೆ ಅಷ್ಟೇ ಮಾಡ್ತೀರಾ. ಇಮೇಲ್ ಬೇಕಾ ಫೋನ್ ಪೇಜಲ್ಲಿ ಇಮೇಲ್ ಅಷ್ಟೇ ಇಟ್ಕೊಳ್ಳಿ, ಮೆಸೇಜ್ ಬೇಕಾ ಮೆಸೇಜ್ ಅಷ್ಟೇ ಇಟ್ಕೊಳ್ಳಿ, ಫೋನ್ ಬುಕ್ ಬೇಕಾ ಅದಷ್ಟೇ ಇಟ್ಕೊಳ್ಳಿ, ಉಳಿದವನ್ನೆಲ್ಲ ಆಮೇಲೆ ನೆಕ್ಸ್ಟ್ ಇದಕ್ಕೆ ಹಾಕಬಹುದು. ಮೂರನೇದ್ದು ಈಗ ಆ್ಯಪ್ಸ್ಗಳು ಇದೆಲ್ಲ ಆಯಿತು. ಹೌದಾ, ಈಗ ನೆಕ್ಸ್ಟ್ ಬರೋದೇನಂತಂತಂದರೆ ಬೇರೆದು ಫೋನ್ ಸೆಟ್ಟಿಂಗಲ್ಲಿ ಕೆಲವೊಂದು ಆಲ್ಟ್ರೇಷನ್ ಮಾಡ್ಬೋದು. ಓದೋ ಟೈಮಿಗೆ ಏರ್ಪ್ಲೇನ್ ಮೋಡಿಗೆ ಹಾಕ್ಬೋದು. ಏರ್ಪ್ಲೇನ್ ಮೋಡಿಗೆ ಅಂತಂದರೆ ಯಾವುದು ನೆಟ್ವರ್ಕ್ ಇಲ್ಲ ಅನ್ನೋಂಥದ್ದು, ನಿಮ್ಮ ಫೋನ್ ನಂಬರ್ ಇಲ್ಲ, ನೆಟ್ವರ್ಕ್ ಕ್ಷೇತ್ರದಲ್ಲಿಲ್ಲ, ಅದೆಲ್ಲ ಬರುವಂಥದ್ದು. ಹಾಗೆ ಮಾಡುವಾಗ ನೀವು ಹೇಳಿ, ನಿಮಗೆ ಕನ್ಸರ್ನ್ಡ್ ಯಾರು ಇರ್ತಾರೆ ಮನೆಯವ್ರಿಗೆ ಹೇಳ್ಬೋದು, ನಾನು ಒಂದು ಗಂಟೆ ಲೈಬ್ರರಿಲಿ ಇರ್ತೀನಿ, ಅವಾಗ ಫೋನ್ ಸ್ವಿಚ್ ಆಫ್ ಮಾಡಿರ್ತೀನಿ ಅಥವಾ ಇದೇನಾದರೂ ಮಾಡಿರ್ತೀನಿ ಅಂತ. ಆಮೇಲೆ ಅವಶ್ಯಕತೆ ಇದ್ದಾಗ ನೀವು ಮತ್ತೆ ಅದನ್ನು ಆನ್ ಮಾಡ್ಬೋದು. ಇನ್ನೊಂದು ಐದನೇದು ಒಂದು ಫೀಚರ್ ಅಂದರೆ, ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಇದು, ಫೋನ್ ಡೆವಲಪರ್ ಆಪ್ಷನ್ಸ್ ಅಂತೇಳಿ ಬರುತ್ತೆ, ಅದರಲ್ಲಿ ಗ್ರೇ ಸ್ಕೇಲ್ ಮೋಡ್ ಅಂತ ಹೇಳ್ತೀವಿ. ಫೋನ್ ಇಷ್ಟೊಂದು ಯಾಕೆ ನಾವು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಫೋನಿಗೆ ಯಾಕೆ ಅಷ್ಟೊಂದು ಜನ ಅಡಿಕ್ಟ್ ಆಗ್ತಾರೆ ಅಂದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿರುವಂಥದ್ದು. ಅಟ್ರ್ಯಾಕ್ಟಿವ್ ಅಂದರೆ ಯಾಕೆ, ಮುಂಚೆನೂ ಫೋನ್ ಇತ್ತಲ್ಲ, ಮುಂಚೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋನ್ಗಳಿತ್ತು, ಈಗ ಕಲರ್ ಫೋನ್ಗಳಿದೆ. ಕಲರ್ ಫೋನಲ್ಲದೇ ಸುಮಾರು ಬೇರೆ ಬೇರೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಅವೆಲ್ಲ ಬಂದಿದೆ, ಬೇರೆ ಬೇರೆ ಆ್ಯಪ್ಗಳೆಲ್ಲ ಬಂದಿದೆ. ಫೋನಲ್ಲಿ ಇನ್ನೊಂದೇನೆಂದರೆ ನಾವು ಗ್ರೇ ಸ್ಕೇಲ್ ಮೋಡಿಗೆ ಅಂತ ಹೋಗ್ಬೋದು. ಕೆಲವೊಂದು ಫೋನ್ಗಳಲ್ಲಿ ಗ್ರೇ ಸ್ಕೇಲ್ ಅಂದರೆ ನಮ್ಮ ಫೋನ್ ಕಲರ್ ಇದ್ದರೆ ನಾವು ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಬೋದು. ನೀವು ಯಾವುದೇ ಫೋಟೋ ತೆಗೀರಿ, ಯಾವುದೇ ಸೋಷಿಯಲ್ ನೆಟ್ವರ್ಕ್ ತೆಗೀರಿ, ಅದೆಲ್ಲ ಕೂಡ ಮಾಡ್ಬೋದು. ಅದು ಮಾಡೋದಾದರೆ ನೀವು ಸೆಟ್ಟಿಂಗ್ಸಿಗೆ ಹೋಗಿ, ಸೆಟ್ಟಿಂಗ್ಸಿಗೆ ಹೋಗಿ ಅದರಲ್ಲಿ ನಿಮ್ಮ ಆ್ಯಂಡ್ರಾಯ್ಡ್ ವರ್ಷನ್ ಇರುತ್ತೆ, ಆ್ಯಂಡ್ರಾಯ್ಡ್ ವರ್ಷನ್ ಮೇಲೆ ಒಂದು ಕಂಟಿನ್ಯೂಸ್ ಆಗಿ ಟ್ಯಾಪ್ ಮಾಡಿ ಒಂದು 6-7 ಸರಿ. ಆವಾಗ ಒಂದು ಮೆಸೇಜ್ ಬರುತ್ತೆ, ನೌ ಯು ಆರ್ ಅ ಡೆವಲಪರ್ ಅಂತ. ಆಮೇಲೆ ಬ್ಯಾಕ್ ಕ್ಲಿಕ್ ಮಾಡಿ, ಅಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಒಂದು ಲೈನ್ ಬರುತ್ತೆ, ಡೆವಲಪರ್ ಆಪ್ಷನ್ಸ್ ಅಂತ. ಅದು ಕ್ಲಿಕ್ ಮಾಡಿದಾಗ ನಿಮಗೆ ಸಾಫ್ಟ್ವೇರ್ ಏನೇನಿದೆ ಎಲ್ಲ ಬರುತ್ತೆ ನಿಮ್ಮ ಫೋನಿದ್ದು. ಅದರಲ್ಲಿ ಒಂದು ಆಪ್ಷನ್ ಸಿಮ್ಯುಲೇಟ್ ಕಲರ್ ಅಂತ, ಅಂದರೆ ಈಗ ಕೆಲವೊಬ್ಬರಿಗೆ ಬಣ್ಣಗಳು ಕಾಣಿಸೋದಿಲ್ಲ, ಕೆಲವು ವ್ಯಕ್ತಿಗಳಿಗೆ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ, ರೆಡ್ ಕಾಣಿಸೋದಿಲ್ಲ, ಕೆಲವೊಬ್ಬರಿಗೆ ಗ್ರೀನ್ ಕಾಣಿಸೋದಿಲ್ಲ. ಅಂಥ ವ್ಯಕ್ತಿಗಳ ಸಲುವಾಗಿ ಫೋನಲ್ಲಿ ಮಾಡಿಫಿಕೇಶನ್ ಇದ್ದದ್ದು. ಅದರಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ಗ್ರೇ ಸ್ಕೇಲ್ ಮೋಡ್ ಆರ್ ಮೊನೋಕ್ರೊಮ್ಯಾಟಿಕ್ ಅಂತ. ಅಂದರೆ ಅದು ಮೊನೋಕ್ರೊಮ್ಯಾಟಿಕ್ ಕ್ಲಿಕ್ ಮಾಡಿದ್ರೆ ಫೋನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ, ಆಮೇಲೆ ನಿಮ್ಗೆ ಅವಶ್ಯಕತೆ ಇದ್ದರೆ ಕಲರ್ ಚೇಂಜ್ ಮಾಡ್ಬೋದು. ಸೊ ಹಾಗಿದ್ದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದಾಗ ನೀವು ಏನು ನೋಡಿದರೂ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ. ಆವಾಗ ನಿಮ್ಮ ಫೋನಿನ ಉಪಯೋಗ ನಿಮ್ಮ ಕೆಲಸಕ್ಕಷ್ಟೇ ಸೀಮಿತವಾಗುತ್ತೆ ಹೊರತು ಅನವಶ್ಯಕವಾಗಿ ಬೇರೆ ಯಾವುದಕ್ಕೂ ಹೋಗೋದಿಲ್ಲ. ಸೊ ಇದನ್ನು ಒಂದು ನಾವು ಅಡಾಪ್ಟ್ ಮಾಡ್ಕೋಬಹುದು.
ಓಕೆ ಡಾಕ್ಟರ್, ಈಗ ಮಕ್ಕಳು ಇದರಿಂದ ಹೊರಬರುವಂತೆ ಹೇಗೆ ಮಾಡ್ಬೋದು ಅಂದರೆ ಅದಕ್ಕೆ ಪೋಷಕರೇ ಒಂದಿಷ್ಟು ಸಲಹೆ ನೀಡ್ಬೋದು, ಸೊ ಅವ್ರ ಮಕ್ಕಳು ಹೇಗೆ ಇದರಿಂದ ಹೊರಗೆ ಬರ್ಬೋದು? ಇದು ಸಾಮಾನ್ಯವಾಗಿ ಈಗ ಬರೋರು ಎಲ್ಲರೂ ನೀವು ಯಾರ ಮನೆಗೆ ಹೋದರೂ ಮೊದಲು ಬರೋದು ಪ್ರಶ್ನೆ ಅದೇ. ಎಸ್ಪೆಷಲಿ ನಾವು ಸೈಕಿಯಾಟ್ರಿಸ್ಟ್ ಅಂತೇಳಿ ಹೇಳಿ ಹೋದ್ಕೊಂಡು ನನ್ನ ಮಗ ತುಂಬ ಫೋನ್ ಯೂಸ್ ಮಾಡ್ತಾನೆ ಅದಕ್ಕೆ ಏನು ಮಾಡ್ಬೇಕು ಹೇಳಿ ಅಂತ ಹೇಳ್ತಾರೆ. ಕೇಳೋದು ನೀವು ಫೋನ್ ಯೂಸ್ ಮಾಡ್ತೀರಾ ಅಂದರೆ ಹೌದು ನಾವು ಯೂಸ್ ಮಾಡ್ತೀವಿ, ನಾವು ದೊಡ್ಡವರಲ್ಲ ಅದಕ್ಕೆ ಅವ್ರು ಯಾಕೆ ಮಾಡಬೇಕು, ನಮ್ದು ಓದಿ ಆಗಿದೆ ನಮ್ಗೇನು ಕೆಲಸ ಈಗ ಅಂತ. ಹೌದಾ? ಸೊ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲಿ ಬರುವಂಥದ್ದು. ಈಗ ಅವರು ಕಂಪ್ಲೀಟ್ ಬ್ಯಾನ್ ಮಾಡಬೇಕಾ, ನಾವು ಫೋನೇ ಕೊಡೋದಿಲ್ಲ ಅಂತಂದರೆ ಬ್ಯಾನ್ ಯಾವುದಕ್ಕೂ ಪರಿಹಾರ ಅಲ್ಲ, ಅದೊಂದು ಅರ್ಥ ಮಾಡ್ಕೊಳ್ಳಿ. ನಿಷಿದ್ಧ ಯಾವುದಕ್ಕೂ ಪರಿಹಾರ ಅಲ್ಲ ಯಾವುದಕ್ಕೆ. ಅದೇ ರೀತಿ ನೀವು ಫೋನ್ ಬ್ಯಾನ್ ಮಾಡಿದ್ರು ಅಷ್ಟು ಮತ್ತಷ್ಟು ಅದರ ವಿರುದ್ಧವಾಗಿ ಮಕ್ಕಳು ನಡ್ಕೊಳ್ತಾರೆ ಹೊರತು ನೀವು ಬ್ಯಾನ್ ಮಾಡಿದ್ರೆ ಅಂತ ಉಪಯೋಗ ನಿಲ್ಲಿಸೋದಿಲ್ಲ. ಹಾಗಾಗಿ ಕೆಲವೊಂದು ಟಿಪ್ಸ್ಗಳಿದ್ದಾವೆ, ಕೆಲವೊಂದು ಸಲಹೆಗಳಿದ್ದಾವೆ, ಅವುಗಳನ್ನು ಅಡಾಪ್ಟ್ ಮಾಡ್ಕೋಬೋದು. ಈಗ ಇಲ್ಲಿವರೆಗೆ ಹೇಳಿದ್ದು ಕೆಲವೊಂದಿದ್ದಾವೆ, ಅವುಗಳನ್ನೇ ನೀವು ಫಾಲೋ ಮಾಡ್ಬೋದು. ಮೊದಲನೇದಾಗಿ ಅಂತಂದರೆ ಬಿ ಎ ಗುಡ್ ರೋಲ್ ಮಾಡೆಲ್ ಅಂತ ಹೇಳ್ತೀವಿ. ಅಂದರೆ ಮಕ್ಕಳಾಗಲಿ ಹದಿಹರೆಯದವರಾಗಲಿ ಕಲಿಯೋದು ಹೇಗೆ ಅಂದರೆ ನಮ್ಮ ಪೇರೆಂಟ್ಸ್ ಹೇಗೆ ಮಾಡ್ತಾ ಇದ್ದಾರೆ, ನಮ್ಮ ಸುತ್ತಮುತ್ತದವ್ರು ಹೇಗೆ ಮಾಡ್ತಾ ಇದ್ದಾರೆ, ಅದನ್ನೇ ನೋಡಿ ಅನುಕರಣೆ ಮಾಡುವಂಥದ್ದು. ನಾವು ಮುಂಚೆನೇ ಹೇಳಿದಾಗೆ ನಾವು ಊಟದ ಟೈಮಲ್ಲಿ ಕೂತಿರ್ತೀವಿ, ಮಗುವಿಗೆ ಊಟ ಮಾಡು ಅಂತ ಹೇಳ್ತಿರ್ತೀವಿ, ನಾವು ಫೋನ್ ಮಾಡಿ ನೋಡ್ತಾ ತಿಂತಾ ಇರ್ತೀವಿ. ಮೆಸೇಜ್ ಏನು ಹೋಗುತ್ತೆ ಮಗುವಿಗೆ ಅಂತಂದರೆ ಊಟ ಮಾಡುವಾಗ ಫೋನ್ ನೋಡಬಹುದು. ಮನೇಲಿ ಎಲ್ಲರೂ ಹಾಲಲ್ಲಿ ಕೂತಿರ್ತೀವಿ, ಮಾತಾಡ್ತಾ ಇರ್ತೀವಿ, ಒಂದಿಬ್ಬರು ಮಾತಾಡ್ತಾ ಇರ್ತಾರೆ, ಒಬ್ಬರು ಫೋನ್ ಹಿಡ್ಕೊಂಡು ಕೂತಿರ್ತಾರೆ, ಮಗು ನೋಡ್ತಾ ಇರುತ್ತೆ, ಮಕ್ಕಳು ನೋಡ್ತಾ ಇರ್ತಾರೆ. ಹಾಲಲ್ಲಿ ಎಲ್ಲರೂ ಕೂತಿರುವಾಗಲೂ ನಾವು ಫೋನ್ ಉಪಯೋಗ ಮಾಡಬಹುದು ಅಂತ. ನೀವು ಓದ್ತಾ ಇರ್ತೀರ, ನ್ಯೂಸ್ ಪೇಪರ್ ಓದ್ತಾ ಇರ್ತೀರ, ಏನೋ ಮಾಡ್ತಾ ಇರ್ತಿರ್ತಾರೆ, ಅದರಲ್ಲೂ ಫೋನ್ ಹಿಡ್ಕೊಂಡಿರ್ತೀರ. ಮೆಸೇಜ್ ಏನು ಹೋಗುತ್ತಂದರೆ ಮಕ್ಕಳಿಗೆ ನಾವು ಓದ್ತಾ ಇರುವಾಗಲೂ ಫೋನ್ ನೋಡಬಹುದು. ನೀವು ಗಾಡಿ ಡ್ರೈವ್ ಮಾಡ್ತಾ ಇರ್ತೀರ, ಫೋನ್ ಹಿಡ್ಕೊಳ್ತೀರ, ಮಕ್ಕಳಿಗೆ ಮೆಸೇಜ್ ಹೋಗೋದೇನೆಂದರೆ ಡ್ರೈವ್ ಮಾಡುವಾಗಲೂ ನಾವು ನೋಡಬಹುದು. ಫಂಕ್ಷನಿಗೆ ಹೋಗಿರ್ತಾರ, ಯಾವುದೋ ಮದುವೆ ಫಂಕ್ಷನಿಗೆ, ನೂರು ಸಂಬಂಧಿಕರು ಇರ್ತಾರೆ, ಆದರೂ ನೀವು ಅಷ್ಟರ ಮಧ್ಯನೂ ಫೋನ್ ತೆಗೆದು ಇಟ್ಕೊಂಡು ಕೂತ್ಕೊಳ್ತೀರ. ಕೂತ್ಕೊಳ್ಳದೇ ಇದ್ರೂ ಫೋನ್ ಮಧ್ಯೆ ಮಧ್ಯೆ ತೆಗೆದು ಚೆಕ್ ಮಾಡ್ತಾ ಇರ್ತೀರ. ಇದು ಇಂಡೈರೆಕ್ಟಾಗಿ ಮಕ್ಕಳಿಗೆ ಏನು ಕನ್ವೆ ಆಗುತ್ತಂದರೆ ಇದು ಇಂಪಾರ್ಟೆಂಟ್, ಫೋನ್ ಇಂಪಾರ್ಟೆಂಟ್, ಬೇರೆದು ಸುತ್ತಮುತ್ತದೆಲ್ಲ ನಾವು ಎಲ್ಲಿದ್ದರೂ ಫೋನ್ ಉಪಯೋಗ ಮಾಡಲೇಬೇಕು ಅನ್ನೋಂಥದ್ದು. ಸೊ ಅದಕ್ಕಾಗಿ ಮುಖ್ಯವಾಗಿ ಹೇಳೋದು ನಾವು ಪೋಷಕರು ಹೇಗಿರ್ತೀವಿ ಅದೇ ರೀತಿ ನಮ್ಮ ಮುಂದಿನ ಮಕ್ಕಳು ಅಥವಾ ನಮ್ಮ ಜನರೇಷನ್ಗಳು ಇರುವಂಥದ್ದು. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮ ಮುಗಿಸುವಂಥ ಸಂದರ್ಭ ಬಂದಿದೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ನೋಡಿ, ಈಗ ಸ್ಮಾರ್ಟ್ಫೋನ್ ಅನ್ನೋದು ಅವಿಭಾಜ್ಯ ಅಂಗ ಅಂತ ಮುಂಚೆನೆ ಹೇಳಿದ್ದು. ಸೊ ಇದರಿಂದ ನಾವು ಕಂಪ್ಲೀಟ್ ಡಿಸ್ಕನೆಕ್ಟ್ ಮಾಡ್ಕೊಂಡು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಯಾವುದು ಉಪಯೋಗ ಯಾವುದು ಉಪಯೋಗಕಾರಿ ಅಲ್ಲ ಅನ್ನೋದು ನಿರ್ಧಾರ ಮಾಡೋದು ನಾವು. ಅದೇ ರೀತಿ ಈಗಿಂದ ನಮ್ಮದು ಒಂದು ಜನರೇಷನ್ ಮುಗಿಯುತ್ತೆ, ನೆಕ್ಸ್ಟ್ ಜನರೇಷನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಫೋನಿನ ಅವಶ್ಯಕತೆ ಇರುತ್ತೆ, ಯಾಕಂದರೆ ಡಿಜಿಟಲೈಸೇಷನ್ ಅದು ಇದೆಲ್ಲ ಆಗ್ಲಿಕ್ಕೆ ಹೋಗಿ. ಹಾಗಾಗಿ ಅವುಗಳಿಗೆ ಯಾವುದು ಅಗತ್ಯ ಯಾವುದು ಅನಗತ್ಯ ಅನ್ನೋದನ್ನು ನಾವು ಪೋಷಕರಾಗಿ ತೋರಿಸಿಕೊಡೋದು ಉತ್ತಮ. ಈಗ ಆಲ್ರೆಡಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇರೋರು ಕೆಲವೊಂದು ಈ ಸಲಹೆಗಳನ್ನು ನೀಡೋದನ್ನು ಅಳವಡಿಸ್ಕೊಂಡ್ರೆ ಉಪಯೋಗವನ್ನು ಸಾಧಾರಣ ಮಟ್ಟಿಗೆ ತಗ್ಗಿಸಬಹುದು. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸ್ಮಾರ್ಟ್ಫೋನ್ನ ಉಪಯೋಗ ಕಡಿಮೆ ಮಾಡುವುದು ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ಸಂಪೂರ್ಣ ಮಾಹಿತಿಯನ್ನು ಹೇಳಿಕೊಟ್ಟಿದೆ, ತಿಳಿಸಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ಸ್ಮಾರ್ಟ್ಫೋನ್ನ ಬಳಕೆ ಕಡಿಮೆ ಮಾಡುವುದು ಹೇಗೆ ಅಂತ ಡಾಕ್ಟರ್ ರವೀಂದ್ರ ಮುನ್ನೋಳಿ ಅವರು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.